ಜೀವನ್ ಮುಕ್ತ ಮಹಾತ್ಮರ ಅನ್ಸುತ್ತ. ಆತ್ಮೀಯ ಸೋದರ ಸೋದರಿಯರೇ, ಉನ್ನತ ಜೀವತದ ನಿಯಮಗಳು, ಇದು ಅನಿಬೇಸೆಂಟ್ ರವರ ಒಂದು ಉಪನ್ಯಾಸಗಳ ಒಂದು ಸರಮಾಲೆ. ನಮ್ಮ ಕಾರ್ಯದರ್ಶಿಯವರು ತಿಳಿಸಿರೋ ಹಾಗೆ ಡಿಸೆಂಬರ್ 26, 27, 28 1902 12ನೆಯ ವಾರ್ಷಿಕ ಮಹಾಸಮ್ಮೇಳನ ಇಂಡಿಯನ್ ಸೆಕ್ಷನ್, ಅದು ಬೆನಾರಸ್ನಲ್ಲಿ ನಡೆಯಿತು. ಅಲ್ಲಿ 3 ಉಪನ್ಯಾಸಗಳ ಒಂದು ಸರಮಾಲೆಯನ್ನು ಅನಿಬೇಸೆಂಟ್ರವರು ನೀಡಿದ್ದಾರೆ. ಈ ಒಂದು ಉಪನ್ಯಾಸಗಳು ಕೇವಲ ಉಪನ್ಯಾಸಗಳು ಆಗದೆ ಪ್ರವಚನಗಳಾಗಿ ಮಾರ್ಪಟ್ಟಿದೆ. ಇಲ್ಲಿ ಹೇಳ್ತಾರೆ, ಈ ಒಂದು ಉಪನ್ಯಾಸಗಳು ಮಾನವ ಜನಾಂಗವನ್ನು ಉನ್ನತ ಪ್ರಜ್ಞೆಗೆ ಕರೆದೊಯ್ಯೋದಕ್ಕೆ ಬೇಕಾಗಿರತಕ್ಕಂಥ ಮೆಟ್ಟಿಲುಗಳು ಇವು. ಈ ಉಪನ್ಯಾಸಗಳನ್ನು ಯಾರು ಅವುಗಳನ್ನು ಅರ್ಥ ಮಾಡಿಕೊಂಡು ಅವುಗಳಂತೆ ತಮ್ಮ ಒಂದು ಜೀವಿತವನ್ನು ನಡೆಸಿದಾಗ ಮಹೋನ್ನತವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಅವರು ತಲುಪಬಹುದು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ತಮ್ಮ ಒಂದು ಉಪನ್ಯಾಸವನ್ನು ಈ ರೀತಿಯಾಗಿ ಆರಂಭ ಮಾಡ್ತಾರೆ. ಟು ದೋಸ್ ಹು ಡಿಸೈರ್ ಟು ಸರ್ವ್ ಹ್ಯುಮ್ಯಾನಿಟಿ, ಟು ದೋಸ್ ಹು ವಿಶ್ ಟು ಹೆಲ್ಪ್ ದ ರೇಸ್ ಫಾರ್ವರ್ಡ್ ಇನ್ ಇಟ್ಸ್ ಎವಲ್ಯೂಷನ್. ನೋಡಿ, ಇಲ್ಲಿ 3 ಉಪನ್ಯಾಸಗಳ ಒಂದು ಯಾವ ರೀತಿ ಇದೆ ಅಂದರೆ, ಇವು ಯಾರಿಗಾಗಿ, ಈ ಉಪನ್ಯಾಸಗಳು ಯಾರಿಗಾಗಿ ಸೀಮಿತವಾಗಿದೆಯಂದರೆ, ಯಾರು ಈ ಒಂದು ಜಗತ್ತಿಗೆ ಸೇವೆಯನ್ನು ಸಲ್ಲಿಸಬೇಕು, ಯಾರು ಹೆಚ್ಚು ಶ್ರದ್ಧೆ ಉಳ್ಳಂತಹ ಸಾಧಕರಾಗಿರ್ತಾರೋ ಮತ್ತು ಮಾನವತ್ವಕ್ಕೆ ಸೇವೆ ಸಲ್ಲಿಸುವುದಕ್ಕಾಗಿ ಆಶಾ ಆಕಾಂಕ್ಷೆಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಮತ್ತು ಹೆಚ್ಚು ಆಲೋಚನಾ ಶಕ್ತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅವರು ಮುಂದುವರಿಯೋದಕ್ಕೆ ಸಹಾಯಕವಾಗ್ತವೆ ಈ ಉಪನ್ಯಾಸಗಳು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಮುಂದೆ ಇದೇ ಉಪನ್ಯಾಸಗಳು ಆಧ್ಯಾತ್ಮಿಕ ಜೀವಿತದ ನಿಯಮಗಳು ಅಂದರೆ, ಆಧ್ಯಾತ್ಮಿಕ ಜೀವನ ಉನ್ನತ ಮಟ್ಟದ ಜೀವನವನ್ನು ನಾವು ನಡೆಸೋದಕ್ಕೆ ಬೇಕಾಗಿರತಕ್ಕಂತಹ ಮೆಟ್ಟಿಲುಗಳಾಗಿ ಇವು ಪರಿವರ್ತನೆ ಆಗ್ತವೆ. ಇಲ್ಲಿ ಆಧ್ಯಾತ್ಮಿಕ ಜೀವಿತದೊಡನೆ ಸಂಬಂಧಿಸಿದ ಒಂದು ಧರ್ಮದೊಡನೆ ನಾವು ವ್ಯವಹರಿಸಿದಾಗ ಅನೇಕ ಜನರು ಅದನ್ನು ನಿಯಮದ ಕ್ಷೇತ್ರದಿಂದ ತೆಗೆದುಹಾಕಲು ಒಲವನ್ನು ತೋರುವಂತೆ ಕಂಡುಬರುತ್ತದೆ. ಇಲ್ಲಿ ಆಧ್ಯಾತ್ಮಿಕ ಜೀವಿತ ಅದು ನಮ್ಮ ಧರ್ಮದೊಡನೆ ನಾವು ವ್ಯವಹರಿಸಿದಾಗ ಅಲ್ಲಿ ಒಂದು ನಿಯಮದ ಒಂದು ಕ್ಷೇತ್ರ ಏರ್ಪಡುತ್ತೆ. ಯಾವುದೇ ಒಂದು ಇಲ್ಲಿ ವ್ಯವಸ್ಥೆ ತನ್ನಷ್ಟಕ್ಕೆ ತಾನೇ ಅದು ಉದ್ಭವ ಆಗೋದಿಲ್ಲ. ಪ್ರತಿಯೊಂದಕ್ಕೊಂದು ಒಂದು ನೀತಿ ನಿಯಮ ಕಂತೆ, ಆ ನಿಯಮದ ಪ್ರಕಾರ ಇಡೀ ಕಾರ್ಯಗಳು ಜಗತ್ತಲ್ಲಿ ಸೃಷ್ಟಿಯಾಗ್ತವೆ. ಆ ನಿಯಮದಂತೆ ಅವು ಕಾರ್ಯವನ್ನು ನಿರ್ವಹಿಸ್ತವೆ. ನಿಯಮ ಇಲ್ಲದೆ ಯಾವುದೂ ಇಲ್ಲ. ಎಲ್ಲವೂ ನಿಯಮದ ತಳಹದಿಯ ಮೇಲೆ ಕಾರ್ಯವನ್ನು ಅಲ್ಲಿ ನಿರ್ವಹಿಸ್ತಕ್ಕಂಥದ್ದು. ಇಲ್ಲಿ ನಾವು ಸ್ಥೂಲ ಲೋಕದ ನಿಯಮಗಳು ಇವು ಅಷ್ಟೇ, ನಮ್ಮ ಜೀವನವನ್ನು ನಾವು ಯಾವ ರೀತಿ ರೂಪಿಸಬೇಕು, ಸ್ಥೂಲ ಲೋಕದಲ್ಲಿ ನಮ್ಮ ವ್ಯವಹಾರಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡ್ತೀವಿ. ಹೇಗಂದರೆ ಹಾಗೆ ಇಲ್ಲಿ ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದಂತೆ ನಾವು ಸ್ಥೂಲ ಲೋಕದ ವ್ಯವಹಾರಗಳನ್ನು ಮಾಡೋದಿಲ್ಲ. ನಾವು ಪ್ರತಿಯೊಬ್ಬರು ನಮ್ಮದೇ ಆಗಿರತಕ್ಕಂತಹ ಕೆಲವು ನಿಯಮಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿರ್ತೀವಿ. ಆ ನಿಯಮಗಳ ಪ್ರಕಾರ ನಾವು ನಮ್ಮ ಒಂದು ಕಾರ್ಯ ವೈಖರಿಗಳನ್ನು ನಡೆಸಿದಾಗ ಅದು ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ನಡೆಯುತ್ತೆ. ಅದಕ್ಕಾಗಿ ಈ ನಿಯಮಗಳು ಅಂತಕ್ಕಂಥದ್ದು ಇಲ್ಲಿ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಘಟನೆ ಆಗಿರ್ಬೋದು, ಒಂದು ಸಮಾಜ ಆಗಿರ್ಬೋದು, ಇಲ್ಲಿ ನಿಯಮ ಅಂತಕ್ಕಂಥದ್ದು ಮಹತ್ವಪೂರ್ಣವಾಗಿರತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿಯಾಗಿ ನಮ್ಮ ಸ್ಥೂಲ ಲೋಕದಲ್ಲಿ, ನಮ್ಮ ಸ್ಥೂಲ ಜೀವನದಲ್ಲಿ ನಾವು ನಿಯಮಗಳನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀವೋ ಅದೇ ರೀತಿಯಾಗಿ ನಿಸರ್ಗದಲ್ಲಿ ಸಹ ಕೆಲವು ನಿಯಮಗಳಿದೆ. ಅವುಗಳನ್ನು ನೈಸರ್ಗಿಕ ನಿಯಮಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಇಲ್ಲಿ ನಿಸರ್ಗ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದೆಲ್ಲ ನಮಗೆಲ್ಲರೂ ಗೊತ್ತಿರತಕ್ಕಂಥ ವಿಷಯವೇ. ನಿಸರ್ಗ ಅದು ಬೇಕಾಬಿಟ್ಟಿಯಾಗಿ ಅಥವಾ ನಿಸರ್ಗ ತನ್ನ ಶಕ್ತಿಯನ್ನು ಅದು ಪೋಲು ಮಾಡೋದಿಲ್ಲ. ನಿಸರ್ಗ ಅದಕ್ಕೆ ಒಂದು ನಿಯಮ ಇದೆ. ನಿಸರ್ಗದಲ್ಲಿ ಕಾರ್ಯಗಳು ನಿರ್ವಹಿಸಬೇಕಾದ್ರೆ ಅದು ಅನಿರೀಕ್ಷಿತವಾಗಿರತಕ್ಕಂತಹ ಈ ಸ್ಥಿತಿಗತಿಗಳನ್ನು ಉದ್ಭವ ಮಾಡುತ್ತೆ. ಉದಾಹರಣೆಗಾಗಿ
ನಿಸರ್ಗದಲ್ಲಿ ಅನೇಕ ಘಟನೆಗಳು ಸಂಭವಿಸ್ತಾ ಇರ್ತವೆ. ಒಂದು ಪರ್ವತ ಆಗಿರಬಹುದು, ಒಂದು ಪರ್ವತ ಏನಾಗುತ್ತಂದ್ರೆ ಸ್ಫೋಟಗೊಳ್ಳುತ್ತೆ. ಇದು ನಿಸರ್ಗದ ನಿಯಮ ಇತ್ತು. ಇದನ್ನ ಯಾರ ಒತ್ತಾಯಕ್ಕಾಗಿ ಬಲವಂತಕ್ಕಾಗಿ ಪರ್ವತಗಳು ಸ್ಫೋಟಗೊಳ್ಳೋದಿಲ್ಲ. ನಂತರ ಅಲ್ಲಿ ಏನಾಗಿದೆ, ಸ್ಫೋಟಗೊಂಡಿರತಕ್ಕಂಥ ಒಂದು ಪರ್ವತ ಅದು ಚೆಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಚದುರುತ್ತೆ. ಇದು ಒಂದು ನಿಯಮನೆ, ಇದು ಪ್ರಕೃತಿಯ ಒಂದು ನಿಯಮ ಬೇಕಾದ್ರೆ ನಾವು ಕರಿಬೋದು. ಮೊದ್ಲೇನಾಗಿತ್ತು, ಈ ಒಂದು ಭೂಗೋಳದಲ್ಲಿ ನಾವು ನೋಡಿದಾಗ ಈ ಇಲ್ಲಿ ಅನೇಕ ಸ್ಫೋಟಗಳನ್ನು ಒಳಗೊಂಡು ಈ ಒಂದು ಪ್ರಪಂಚ ಅಥವಾ ವಿಶ್ವ ಅಂತಕ್ಕಂಥ ರಚನೆ ಆಗಿದೆ. ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಸ್ಫೋಟಗೊಂಡಿರ್ತಕ್ಕಂಥದ್ದು, ಈಗ ನಾವು ನಮ್ಮ ಜಗತ್ತನ್ನು ನೋಡ್ತಾ ಇದ್ದೀವಿ, ನಮ್ಮ ಭೂಗ್ರಹವನ್ನು ನೋಡ್ತಾ ಇದ್ದೀವಿ, ಭೂಗ್ರಹ ಈಗಿರೋ ರೀತಿಯಲ್ಲಿ ಹಿಂದೆ ಇರಲಿಲ್ಲ. ಸಾವಿರಾರು ಶತಮಾನಗಳ ಹಿಂದೆ ಅದು ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ಇತ್ತು. ಅದಕ್ಕೆ ಏನಾಗಿದೆ, ನಿಸರ್ಗದಲ್ಲಿ ಅದು ನಿಯಮದಂತೆ ಕಾರ್ಯವನ್ನು ನಿರ್ವಹಿಸಿದಾಗ ಮಾರ್ಪಾಡಾಗುತ್ತೆ. ನಾವು ಅನೇಕ ಉದಾಹರಣೆಗಳನ್ನು ನಾವಿಲ್ಲಿ ತೆಗೆದುಕೊಳ್ಳಬಹುದು. ಉದಾಹರಣೆ, ಈಗ ನಾವು ಮೈದಾನ ಪ್ರದೇಶಗಳನ್ನು ನೋಡ್ತಾ ಇದ್ದೀವಿ, ಮೈದಾನ ಪ್ರದೇಶಗಳು ಹೊಲ ಗದ್ದೆಗಳನ್ನು ನೋಡ್ತಾ ಇರ್ತೀವಿ. ಈ ಹೊಲ ಗದ್ದೆಗಳು ಅವು ಪೈರು ಪಚ್ಚೆಗಳಿಂದ ಹಸಿರಿನಿಂದ ಕಂಗೊಳಿಸ್ತಾ ಇರ್ತವೆ. ಇವು ಮೊದಲು ಇತ್ತ, ಮೊದಲು ಹೀಗೆ ಇತ್ತ, ಈಗಿರೋ ರೀತಿಯಲ್ಲಿ ಹಿಂದೆನೆ ಇತ್ತ ಅಂದ್ರೆ ಹಿಂದೆ ಅದಿರ್ಲಿಕ್ಕಿಲ್ಲ. ಕಾರಣ ಏನಂದ್ರೆ, ಆ ಒಂದು ಸ್ಥಳಗಳಲ್ಲಿ ಕಲ್ಲು ಬಂಡೆಗಳಿರಬಹುದು, ಗಿರಿ ಶಿಖರಗಳು ಇರಬಹುದು. ಈ ಗಿರಿ ಶಿಖರಗಳು ಕಲ್ಲು ಬಂಡೆಗಳು ಏನಾಗಿದೆ ಅಂದ್ರೆ ಸ್ಫೋಟಗೊಂಡ್ಬಿಟ್ಟು ಅವು ಏನಾಗಿದೆ, ವಿಶಾಲವಾಗಿರತಕ್ಕಂತಹ ಮೈದಾನಗಳ ಹಾಗೆ ಮಾರ್ಪಾಡಾಗಿದೆ. ಇದು ಪ್ರಕೃತಿಯ ಒಂದು ನಿಯಮ. ನಂತರ ಈಗ ಮೈದಾನ ಇರತಕ್ಕಂಥದ್ದು ಹಿಂದೆ ಬೆಟ್ಟ ಗುಡ್ಡಗಳ ರೀತಿಯಾಗಿರುತ್ತೆ, ಮತ್ತೆ ಈಗ ಬೆಟ್ಟ ಗುಡ್ಡಗಳು ಇರತಕ್ಕಂಥದ್ದು ಏನಾಗಿದೆ, ಹಿಂದೆ ಮೈದಾನಗಳಾಗಿರಬಹುದು. ನೋಡಿ ಆ ರೀತಿ ಆಗಿರತಕ್ಕಂಥ ಬರುತ್ತೆ. ಇವುಗಳನ್ನ ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ಅಂದ್ರೆ ನಿಸರ್ಗದಲ್ಲಿ ಬದಲಾವಣೆ ಅಂತಕ್ಕಂಥ ನಡೀತಾ ಇದೆ. ಆ ಬದಲಾವಣೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ಈ ನಿಯಮದ ಪ್ರಕೃತಿಯ ನಿಯಮದ ಮೂಲಕ ನಡೀತಾ ಇದೆ. ನಂತರ ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಜ್ವಾಲಾಮುಖಿಗಳು ನಡೀತಾ ಇದೆ, ಜ್ವಾಲಾಮುಖಿಗಳು ಮತ್ತು ಸುನಾಮಿ ನಂತರ ಪರ್ವತಗಳು ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಹಾಗಾಗಿ ಸಂಭವಿಸ್ತಾ ಇರ್ತವೆ. ಇವೆಲ್ಲ ಪ್ರಕೃತಿಯ ನೈಸರ್ಗಿಕ ನಿಯಮದ ಪ್ರಕಾರ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಇರುತ್ತೆ. ಈ ರೀತಿ ನಿರ್ವಹಿಸಿದಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವು ಏನಾಗಿತ್ತು, ಸಮುದ್ರಗಳು ಏನಾಗಿದೆ ಅಂದ್ರೆ ಸಮುದ್ರಗಳ ತಳಗಳು ಏನಾಗಿದೆ, ಹಿಂದೆ ಪರ್ವತಗಳಾಗಿದ್ದವು, ಈ ಸಮುದ್ರಗಳ ತಳಗಳು ಪರ್ವತಗಳಾಗಿರೋದು, ಈಗ ಪರ್ವತಗಳು ಏನಾಗ್ತಾ ಇದೆ ಅಂದ್ರೆ ಸಮುದ್ರಗಳಾಗಿ ಮಾರ್ಪಟ್ಟಿರಬಹುದು. ಅದಕ್ಕೆ ಮೆಡಿಟರೇನಿಯನ್ ನಮ್ಗೆಲ್ಲ ಉದಾಹರಣೆ ಕೊಡುತ್ತೆ. ಈ ಅಟ್ಲಾಂಟಿಕ್ ಸಾಗರ ಏನಾಗಿತ್ತು, ಅಟ್ಲಾಂಟಿಕ್ ಪರ್ವತವಾಗಿತ್ತು, ಅದು ಅಟ್ಲಾಂಟಿಕ್ ಸಾಗರ ಆಗಿದೆ. ಇದು ಏನಾಗಿದೆ, ನಿಸರ್ಗದಲ್ಲಿ ಆಗಿರ್ತಕ್ಕಂಥ ನಿಯಮಗಳು. ಇವು ಒಂದೇ ಸಮನೆ ಏಕಕಾಲದಲ್ಲಿ ಅದಾಗೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಹೇಳ್ತಾರೆ, ಇಲ್ಲಿ ಸಾವಿರಾರು ವರ್ಷಗಳು, ಸಾವಿರಾರು ಹತ್ತಾರು ಸಾವಿರ ವರ್ಷಗಳು ಇಲ್ಲಿ ಕಾರ್ಯಾಚರಣೆ ನಡೆದು ಈ ನಿಯಮದ ಪ್ರಕಾರ ಈ ಮಾರ್ಪಾಡಾಗಿದೆ. ನಂತರ ಮತ್ತೇನಾಗಿದೆ, ಇಲ್ಲಿ ಮೌಂಟನ್ ಏನಾಗಿದೆ, ಅದು ಸಾಗರಗಳಾಗಿ ಪರಿವರ್ತನೆ ಆಗಿದೆ. ನೋಡಿ ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಪ್ರಕೃತಿಯ ಪ್ರಕ್ರಿಯೆ ನಡೀತಕ್ಕಂಥದ್ದು. ಆಲ್ ನ್ಯಾಚುರಲ್ ಪ್ರೋಸೆಸ್ ಸಡನ್ ಆರ್ ಸ್ಲೋ, ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಪ್ರೆಡಿಕೇಟೆಡ್ ಆಲ್ ಕಮ್ ವಿತಿನ್ ದ ರಿಲೀಮ್ ಆಫ್ ಲಾ. ನೋಡಿ ಇಲ್ಲಿ ಹೇಳ್ತಾರೆ, ಈ ಎಲ್ಲ ಸ್ವಾಭಾವಿಕ ಪ್ರಕ್ರಿಯೆಗಳು ಇವು ಇದ್ದಕ್ಕಿದ್ದ ಹಾಗೆ ಒಂದೊಂದ್ಸಲ ಇದ್ದಕ್ಕಿದ್ದಾಗೆ ನಡೀತವೆ. ಈಗ ಭೂಕಂಪ ಆಗ್ತಕ್ಕಂಥದ್ದು ಅದು ಏನಾಗಿದೆ, ಭೂಕಂಪ ಆಗೋದಕ್ಕೆ ಸಮಯ ಮಿತಿ ಇಲ್ಲ. ಕೆಲವೇ ಕ್ಷಣಗಳಲ್ಲಿ ಭೂಕಂಪ ಆಗ್ಬೋದು. ನಾವು ಜಪಾನ್ ದೇಶ ಬೇರೆ ದೇಶಗಳು ತೆಗೆದುಕೊಂಡಾಗ ಇದ್ದಕ್ಕಿದ್ದಾಗೆ ಭೂಮಿ ಕಂಪನ ಆಗುತ್ತೆ. ಈ ಭೂಕಂಪನ ಆಗೋದಕ್ಕೆ ಬಹಳ ವೇಗ ಬೇಕಿಲ್ಲ. ಮತ್ತೆ ಏನಾಗಿದೆ, ಭೂಕಂಪ ಬಹಳಷ್ಟು ವರ್ಷಗಳವರು ಆಗ್ದೇ ಇರಬಹುದು. ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥದ್ದು. ಯಾವುದೇ ಒಂದು ಇಲ್ಲಿ ನಿಸರ್ಗದಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ಬೇಕಾಗಿದ್ರು ಅದಕ್ಕೆ ಒಂದು ನಿಯಮ ಇದೆ. ಆ ನಿಯಮವನ್ನೇ ನೈಸರ್ಗಿಕ ನಿಯಮ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನಿಸರ್ಗದಲ್ಲಿ ಯಾವ ರೀತಿಯಾಗಿ ನಿಯಮ ಇದೆಯೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಸಹ ಒಂದು ನಿಯಮ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಾವಿದ್ದೀವಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ನಮ್ಮ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಅನೇಕ ಶಕ್ತಿಗಳು ಇದೆ, ಆಧ್ಯಾತ್ಮಿಕ ವ್ಯಕ್ತಿಗಳಿದ್ದಾರೆ, ಆಧ್ಯಾತ್ಮಿಕವಾಗಿ ಏನಾಗ್ತಾ ಇದೆ, ದೃಷ್ಟಾಂತಗಳಿದೆ. ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಸಹ ಬದಲಾವಣೆ ಆಗ್ತಾ ಇದೆ. ಈಗ ಕಾಡು ಮನುಷ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮುಂದೆ ಅವನೇನ್ ಮಾಡ, ಸಾಧು ಸತ್ಪುರುಷನಾಗ್ತಾನೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದಕ್ಕೊಂದು ನಿಯಮ ಇದೆ. ಯಾವ ರೀತಿ ನಿಯಮ ಅಂದ್ರೆ ಆಧ್ಯಾತ್ಮಿಕ ನಿಯಮ ಅಂತ ಹೇಳ್ಬಿಟ್ಟು ಅದನ್ನ ನಾವು ಕರಿತೀವಿ. ಅಲ್ಲಿ ಮನುಷ್ಯನೂ ಸಹ ಏನಾಗ್ತಾ ಇದ್ದಾನಂದ್ರೆ ಅವನು ಪ್ರಗತಿ ಆಗ್ತಾ ಇದ್ದಾನೆ. ನಮ್ಗೆ ಗೊತ್ತಿರೋ ಹಾಗೆ ಈ ಸಂಸರಣೆ ಅಂತಕ್ಕಂಥ ನಿರಂತರವಾಗಿ ನಡೀತಾ ಇದೆ.
ನಾವು ಏನಾಗಿತ್ತು, ಮೊದಲು ಖನಿಜ ರೂಪದಲ್ಲಿ ಇರ್ತಕ್ಕಂತಹ ನಾವು ಇಂದು ಮಾನವರಾಗಿದ್ದೀವಿ. ಮುಂದೆ ನಾವು ಮಾನವತ್ವದ ಮಡಿಗೆ ದೇವ ಮಾನವರಾಗಬಹುದು. ನಾವು ಯಾವ ಒಂದು ಪ್ರಕೃತಿಯಿಂದ ಬಂದಿದ್ದೀವಿ, ಯಾವ ಕಿಡಿಯಿಂದ ಬಂದಿದ್ದೀವಿ, ಅಲ್ಲಿಗೆ ಹೋಗುವವರೆಗೂ ನಮ್ಮಲ್ಲಿ ನಿರಂತರವಾಗಿರತಕ್ಕಂತಹ ಒಂದು ಚಲನೆ ಅಂತಕ್ಕಂಥದ್ದು ಆಗ್ತಾ ಇದೆ. ಇದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಗ್ತಕ್ಕಂಥ ಒಂದು ನಿಯಮ. ಇದು ಮನುಷ್ಯರು, ಇಲ್ಲಿ ಮನುಷ್ಯರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಾಧು ಸತ್ಪುರುಷರಿದ್ದಾರೆ, ಮಹಾತ್ಮರಿದ್ದಾರೆ, ದೇವತೆಗಳಿದ್ದಾರೆ. ಇವರು ಇದ್ದಕ್ಕಿದ್ದಾಗೆ ಯಾವ ರೀತಿ ಇದ್ದಕ್ಕಿದ್ದಾಗೆ ಅವರು ಆ ಒಂದು ಸ್ಥಿತಿಗೆ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಬಹಳಷ್ಟು ವರ್ಷಗಳ ಒಂದು ಪ್ರಯತ್ನದಿಂದ ಆ ಒಂದು ಬದಲಾವಣೆ ಅವರಲ್ಲಿ ಸಾಧ್ಯವಾಗುತ್ತೆ. ಕೆಲವರಲ್ಲಿ ಹೇಳ್ತಾರೆ, ಇದ್ದಕ್ಕಿದ್ದಾಗೆ ಬದಲಾವಣೆಯನ್ನು ಸಹ ನಾವು ನೋಡಬಹುದು. ಕೆಲವರು ಏನ್ ಮಾಡ್ತಾರಂದ್ರೆ, ಒಂದೇ ಒಂದು ತಾಸಿನಲ್ಲಿ ಮಾನವನ ಇಡೀ ಸ್ವಭಾವವೇ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ನಮ್ಮ ಥಿಯೋಸಫಿಯಲ್ಲಿ ನೋಡ್ತೀವಿ, ಅನೇಕ ಜನರು ಜೀವನ್ಮುಕ್ತ ಪದವಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಇವ್ರು ಏನಾಗ್ತಾ ಇದೆ ಅಂದ್ರೆ, ಕೆಲವರು ಅನೇಕ ವರ್ಷಗಳ ಕಾಲ ಪ್ರಯತ್ನ ಪಟ್ಟು ಆ ಒಂದು ಉನ್ನತವಾಗಿರೋ ಸ್ಥಿತಿಗೆ ಸಲ್ಲಿದ್ದಾರೆ. ಮತ್ತೆ ಕೆಲವರು ಕಡಿಮೆ ಅವಧಿಯಲ್ಲಿ ಕಡಿಮೆ ಜನ್ಮಗಳನ್ನು ತೆಗೆದುಕೊಂಡು ಕಡಿಮೆ ಕಾಲದಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಆ ಒಂದು ಸ್ಥಿತಿಗೆ ಹೋಗಿದ್ದಾರೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇದು ಒಂದು ನಿಯಮ. ಈ ನಿಯಮ ಅಂತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಇದೆ. ಈ ನಿಯಮವೇ ನಮ್ಗೆ ಪ್ರಧಾನವಾಗಿರತಕ್ಕಂಥ ಒಂದು ಅಂಶ. ನೋಡಿ, ಇಲ್ಲಿ ನಿಯಮ ಅಂತಕ್ಕಂಥದ್ದು ಇರಬೇಕು. ಇಲ್ಲಿ ಅನಿಬೆಸೆಂಟ್ ಮೇಡಮ್ ಅವರು ಅದೇ ಹೇಳೋದು, ನಿಯಮ ಅಂತಕ್ಕಂಥದ್ದು ಇದೆ. ಆದ್ರೆ ನಿಯಮ ಎಂದರೆ ಏನು, ಅದನ್ನು ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು? ಇಲ್ಲಿ ಹೇಳ್ತಾರೆ, ನಿಯಮ ಅಂತಕ್ಕಂಥದ್ದು ನಿಸರ್ಗದಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಮ್ಮ ಆಧ್ಯಾತ್ಮಿಕವಾಗಿ ಸಹ ಇದೆ. ಈ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ, ಈ ನಿಯಮ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದು ಮೊದಲು ನಾವು ತಿಳಿಬೇಕಾಗಿದೆ. ದಯವಿಟ್ಟು ಕ್ಷಮಿಸಿ. ಈ ನಿಯಮ ಅಂದ್ರೆ ಏನು, ಆ ನಿಯಮವನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಂತರ ಈ ನಿಯಮ ಯಾಕಿರಬೇಕು? ಇಲ್ಲಿ ಹೇಳ್ತಾರೆ, ವೇರ್ ಲವ್ ರೂಲ್ಸ್ ಲಾಸ್ ಆರ್ ನಾಟ್ ನೀಡೆಡ್. ಎಲ್ಲಿ ಪ್ರೀತಿ ವಾಸ್ತವಗಳು ಇರ್ತಾವೋ, ಎಲ್ಲಿ ನಾವು ಸರ್ವ ಜನರನ್ನ ಅರ್ಥ ಮಾಡಿಕೊಂಡು ಅವರನ್ನ ಆಧಾರದಿಂದ ಇಡೀ ಜಗತ್ತೇ ನನ್ನದು ಅಂತಕ್ಕಂಥ ಭಾವನೆ ಇಟ್ಕೊಂಡಿರ್ತಾರೋ, ಅಲ್ಲಿ ಯಾವ ಒಂದು ನಿಯಮಗಳು ಸಹ ಅವಶ್ಯಕತೆ ಇಲ್ಲ. ನಿಯಮ ಅಂದ್ರೆ ಏನಿದು, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗ್ತಾ ಇದೆ, ಬದಲಾವಣೆ ಆಗ್ತಾ ಇರುತ್ತೆ. ದೇವರ ಸೃಷ್ಟಿಯಲ್ಲಿ ದೇವರ ಒಂದು ನೀತಿಯಲ್ಲಿ ಎಲ್ಲಾ ನಿಯಮಗಳು ಒಂದೇ. ಇಲ್ಲಿ ಎಲ್ಲಿ ವೇರ್ ಲವ್ ರೂಲ್ಸ್ ಲಾಸ್ ಆರ್ ನಾಟ್ ನೀಡೆಡ್, ಅನಿಬೆಸೆಂಟ್ ಅವರು ಅದೇ ಹೇಳೋದು, ಇಲ್ಲಿ ಎಲ್ಲಿ ಪ್ರೀತಿ ಅಂತಕ್ಕಂಥದ್ದು ಅದು ಆಳ್ವಿಕೆ ಮಾಡುತ್ತೋ ಅಲ್ಲಿ ನಿಯಮದ ಅವಶ್ಯಕತೆ ಇಲ್ಲ. ನಿಯಮವೆಂದರೆ ಏನು, ಆ ನಿಯಮವನ್ನ ನಾವು ಸ್ಥೂಲ ಮೆದುಳು ಮತ್ತು ಧಾರ್ಮಿಕ ಮನೋಭಾವಗಳಿಂದಲೂ ಸಹ ಅದನ್ನ ಅರ್ಥ ಮಾಡ್ಕೊಳ್ಬಹುದು. ಇಲ್ಲಿ ಮಾನವನ ಜಾಗೃತಿ ಪ್ರಜ್ಞೆ ಅಂತಕ್ಕಂಥದ್ದಿದೆ. ಆ ಪ್ರಜ್ಞೆ ಏನಾಗಿದೆ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ನಂತರ ಇದೇ ಒಂದು ಪ್ರಜ್ಞೆ ವ್ಯಾಪಕವಾದಾಗ ಅದು ವಿಶಾಲ ಪ್ರಜ್ಞೆ ಆಗುತ್ತೆ. ಈ ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಸಹ ಇರುತ್ತೆ. ಆದ್ರೆ ಅದು ಏನಾಗಿದೆ ಅಂದ್ರೆ, ಅದು ಅಂತರ್ಮುಖವಾಗಿರುತ್ತೆ. ಅದು ನಮ್ಗೆ ಆ ಪ್ರಜ್ಞೆ ಅಂತಕ್ಕಂಥದ್ದು ಅದನ್ನ ಪತ್ತೆ ಹಚ್ಚತಕ್ಕಂತ ಒಂದು ಜ್ಞಾನ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಆ ಪ್ರಜ್ಞೆ ಮುಸುಕು ಮುಸುಕಾಗಿ ನಮ್ಮಲ್ಲಿ ಇರುತ್ತೆ. ಇಂಥ ಒಂದು ಪ್ರಜ್ಞೆಯನ್ನ ನಾವು ಕಂಡುಹಿಡಿಯಬೇಕು ಅಂತಕ್ಕಂಥದ್ದೇ, ಅದನ್ನು ತಿಳಿದುಕೊಳ್ಳಬೇಕಂತಕ್ಕಂಥದ್ದು ಇವರ ಒಂದು ಭಾವನೆ. ನಂತರ ಈ ಒಂದು ಪ್ರಜ್ಞೆಯ ಒಂದು ನಮ್ಗೆ ಏನಾಯ್ತು, ನಿಯಮ ಆಯಿತು. ನಾವು ಈ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪ್ರಜ್ಞೆಯನ್ನ, ಮಾನವ ಪ್ರಜ್ಞೆಯನ್ನ ನಾವು ಯಾವ ರೀತಿ ಬಳಸ್ಕೊಳ್ಬೇಕು, ಆ ಒಂದು ಪ್ರಜ್ಞೆಯನ್ನ ನಾವು ಕರ್ತವ್ಯದ ನಿಯಮವಾಗಿ ಅದನ್ನು ಪರಿವರ್ತನೆ ಮಾಡಬೇಕಾಗುತ್ತೆ. ಈ ಕರ್ತವ್ಯ ನಿಯಮ ಸಂಪೂರ್ಣವಾಗಿ ಕರ್ತವ್ಯ ನಿಯಮವನ್ನು ನಾವು ಅರ್ಥಕೊಂಡಾಗ ನಂತರ ಈ ಒಂದು ನಿಯಮದ ಪ್ರಕಾರ ಮತ್ತೆ ಮುಂದುವರೆದ ಒಂದು ಹೆಜ್ಜೆ ಏನಂದ್ರೆ, ಇಲ್ಲಿ ತ್ಯಾಗ ನಿಯಮ ಅಂತಕ್ಕಂಥದ್ದು ನಮ್ಮಲ್ಲಿ ಬರುತ್ತೆ. ನಮ್ಮಲ್ಲಿ ಕರ್ತವ್ಯ ನಿಯಮ ಇದ್ದಾಗ ಆ ಕರ್ತವ್ಯ ನಿಯಮದ ಮೂಲಕ ನಾವು ಋಣ ಪಾವತಿ ಮಾಡ್ಕೋಬೇಕಾಗಿದೆ. ಋಣ ಪಾವತಿ ಅಂದ್ರೆ ತ್ಯಾಗವನ್ನು ಮಾಡಬೇಕಾಗಿದೆ. ಈ ತ್ಯಾಗ ನಿಯಮವು ಸಹ ಇಲ್ಲಿ ಕಾರ್ಯನಿರ್ವಹಿಸುತ್ತೆ. ನಿಯಮಕ್ಕೆ ಯಾವುದೇ ರೀತಿ ಆಗಿರತಕ್ಕಂಥ ಒಂದು ಇಲ್ಲಿ ಕಾನೂನು ಅಂತಕ್ಕಂಥದ್ದು ಇರೋದಿಲ್ಲ. ಸಾಮಾನ್ಯವಾಗಿ ನಾವು ನಿಯಮ ನೋಡಿದಾಗ
ಅದು ಉಲ್ಲಾಸಕರವಾಗಿರ್ತಕ್ಕಂತಹ ಮನಃಪೂರಕವಾಗಿ ಪರಿಪೂರ್ಣ ಆತ್ಮ ಸಮರ್ಪಣೆಯಿಂದ ಮಾಡ್ತಕ್ಕಂತಹ ಮಾಡಲಾಗುವುದು. ಅಲ್ಲಿ ಮನುಷ್ಯನು ನಾನು ಏನು ಮಾಡಬೇಕು, ನನ್ನ ಕರ್ತವ್ಯ ಏನು ಎಂಬುದನ್ನ ಇಲ್ಲಿ ಹೇಳುವ ಅವಶ್ಯಕತೆ ಇರೋದಿಲ್ಲ. ಯಾರು ಆಧ್ಯಾತ್ಮಿಕ ಹಾದಿಯಲ್ಲಿರ್ತಾರೋ ಅಂತಹ ವ್ಯಕ್ತಿಯ ಒಂದು ನಿಯಮ ಯಾವ ರೀತಿ ಇರುತ್ತಂದ್ರೆ, ಅವನು ತನ್ನ ಕರ್ತವ್ಯವನ್ನ ಆತ್ಮ ಸಮರ್ಪಣೆ ಭಾವನೆಯಿಂದ ಮಾಡ್ತಾನೆ. ನಂತರ ಅವನು ನಾನು ಏನ್ ಮಾಡ್ಬೇಕಾಗಿದೆ ಜಗತ್ನಲ್ಲಿ, ನನ್ನ ಕರ್ತವ್ಯ ಏನು ಅಂತ ಕೇಳುವ ಅವಶ್ಯಕತೆ ಇರೋದಿಲ್ಲ. ಏಕೆಂದ್ರೆ ಅವನ ಒಂದು ಏನಾಗಿದೆ ಅಂದ್ರೆ ಉದ್ದೇಶನೆ ಅಥವಾ ಪ್ರಜ್ಞೆ ಏನಾಗಿದೆ, ಸಮಾಜಕ್ಕೆ ಅಥವಾ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಅವನ ಜೀವನದ ನಾಲೆಯಲ್ಲಿ ದೈವತ್ವ ಉಕ್ಕಿ ಅರಿತಾ ಇರುತ್ತೆ. ಯಾರಲ್ಲಿ ದೈವತ್ವ ಅಂತಕ್ಕಂಥದ್ದು ಉಕ್ಕಿ ಅರಿತಾ ಇರುತ್ತೋ ಅವರು ನಾನು ಯಾವ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡಿದ್ರೆ ನನ್ಗೆ ಇದರಿಂದ ಯಾವ ಒಂದು ಲಾಭ ಬರುತ್ತೆ, ಈ ಕೆಲಸ ಮಾಡಿದ್ರೆ ಇದರಿಂದ ನನಗೆ ತೊಂದರೆ ಆಗುತ್ತಾ ಅಂತಕ್ಕಂತಹ ಒಂದು ಅವಲೋಚನೆ ಅವನಲ್ಲಿ ಇರೋದಿಲ್ಲ. ಆತ ಏನ್ ಮಾಡ್ತಾನಂದ್ರೆ ತನಗೆ ಸಿಕ್ಕಿರತಕ್ಕಂಥ ಒಂದು ಕಾರ್ಯವನ್ನ ದೈವ ಸಮರ್ಪಣೆ ಭಾವದಿಂದ ಮಾಡ್ತಾ ಇರ್ತಾನೆ. ಇದು ಆಧ್ಯಾತ್ಮಿಕ ವ್ಯಕ್ತಿಯಲ್ಲಿ ಇರತಕ್ಕಂತಹ ಒಂದು ನಿಯಮ. ನಂತರ ಆತನಿಗೆ ಬಾಹ್ಯ ಒತ್ತಾಯದ ಅವಶ್ಯಕತೆ ಇರೋದಿಲ್ಲ. ಬಾಹ್ಯ ಒತ್ತಾಯ ಅಂದ್ರೆ ಬೇರೆಯವರು ನೀನೇ ಕೆಲಸ ಮಾಡ್ಲೇಬೇಕು, ಇಲ್ದಿದ್ರೆ ನಿನ್ಗೆ ಇದರಿಂದ ಯಾವುದೇ ರೀತಿಯಾಗಿರ್ತಾರೆ ಸುಖ ಸಿಗೋದಿಲ್ಲ ಅಂತಕ್ಕಂತಹ ಒಂದು ಒತ್ತಾಯ ಆಗಿರ್ಬೋದು, ಅದು ಯಾವುದೋ ಅವನಿಗೆ ಇರೋದಿಲ್ಲ. ಈ ಒಂದು ಕಾರ್ಯವನ್ನು ಮಾಡಿದಾಗ ನಿನಗೆ ಲಾಭ ಹೆಚ್ಚಾಗಿ ಬರುತ್ತೆ ಅನ್ನೋ ಅವಶ್ಯಕತೆ ಇರೋದಿಲ್ಲ. ನಂತರ ದಿವ್ಯ ತ್ಯಾಗದ ಸೂಕ್ಷ್ಮ ಪ್ರತಿಕ್ರಿಯೆ ಅದರಲ್ಲಿರುತ್ತೆ. ಅದಕ್ಕಾಗಿ ದೈವಿಕ ಚೈತನ್ಯದ ಪ್ರವಾಹದ ಒಂದು ನಾಲೆ ಯಾವುದು, ಆಧ್ಯಾತ್ಮಿಕ ನಿಯಮ. ಈ ಆಧ್ಯಾತ್ಮಿಕ ನಿಯಮ ಅಂತಕ್ಕಂಥದ್ದು ಉನ್ನತ ಮಟ್ಟದ ಒಂದು ನಿಯಮ, ವಿಶಾಲ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ಒಂದು ನಿಯಮ. ನಂತರ ನಿಯಮದಲ್ಲಿ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ನಿಯಮಗಳನ್ನ ನಾವು ಮೂರು ಭಾಗದಲ್ಲಿ ವಿಭಾಗ ಮಾಡಿ ಅಧ್ಯಯನ ಮಾಡ್ಬೋದು. ಒಂದು ಸ್ಥೂಲ ಸ್ಥಿತಿಯ ನಿಯಮ ಅಂದ್ರೆ ಮಾನವ ನಿರ್ಮಿತ ನಿಯಮ, ಮ್ಯಾನ್ ಮೇಡ್ ಲಾ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ. ಇಲ್ಲಿ ಮಾನವ ನಿರ್ಮಿತ ನಿಯಮ ಯಾವ ತರ ಇರುತ್ತೆ, ಇದು ಮನುಷ್ಯರು ಮಾಡಿರತಕ್ಕಂತಹ ಒಂದು ನಿಯಮ ಆಗಿರುತ್ತೆ. ಇಲ್ಲಿ ಶಾಸನಗಳು ಇರುತ್ತೆ, ಅಧಿಕಾರ ಇರುತ್ತೆ, ನಂತರ ಅಧಿಕಾರಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇರ್ತಾನೆ, ನಂತರ ಇದು ನಾಡು ಕಟ್ಟಳೆಗಳ ಒಂದು ಏನು ಕಟ್ಟುಪಾಡಿಗೆ ಅನುಗುಣವಾಗಿರುತ್ತೆ. ಈ ಒಂದು ಇದರಲ್ಲಿ ಮಾನವ ನಿರ್ಮಿತ ಒಂದು ನಿಯಮದಲ್ಲಿ ಆಜ್ಞೆಗಳನ್ನ ಚಲಾಯಿಸ್ತಾರೆ. ಆಜ್ಞೆಗಳನ್ನ ಕೆಲವರು ಅಂಗೀಕರಿಸ್ತಾರೆ, ಕೆಲವರು ತಿರಸ್ಕರಿಸ್ತಾರೆ. ನಂತರ ಇಲ್ಲಿ ನಿಯಮದ ಉಲ್ಲಂಘನೆ ಸಹ ನಡೆಯುತ್ತೆ. ಇಲ್ಲಿ ಮಾನವ ನಿರ್ಮಿತ ನಿಯಮದಲ್ಲಿ ನಿಯಮದ ಉಲ್ಲಂಘನೆ ನಡೆದಾಗ ಅದಕ್ಕೆ ಪ್ರತಿಫಲ ಏನು, ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ ಅಥವಾ ದಂಡವನ್ನು ತೆರಬೇಕಾಗುತ್ತೆ, ಜುಲ್ಮಾನೆಯನ್ನು ಸಹ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ರೀತಿಯಾಗಿರತಕ್ಕಂತಹ ಇಲ್ಲಿ ಮಾನವ ನಿರ್ಮಿತ ನಿಯಮಗಳನ್ನು ನಾವು ಕಾಣಬಹುದು. ಒಂದು ರಾಷ್ಟ್ರದಲ್ಲಿ ಉದಾಹರಣೆಗಾಗಿ, ಒಂದು ರಾಷ್ಟ್ರದಲ್ಲಿ ಕಳ್ಳತನ ನಡೀತು ಅಂದಾಗ ಒಂದು ರಾಷ್ಟ್ರದಲ್ಲಿ ಅದಕ್ಕೆ ತನ್ನದೇ ಆಗಿರತಕ್ಕಂಥ ನಿಯಮಗಳನ್ನು ಅವರು ಪಾಲಿಸ್ತಾರೆ. ಒಂದು ರಾಷ್ಟ್ರದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕಾರಾಗೃಹ ವಾಸವನ್ನ ವಿಧಿಸ್ತಾರೆ. ಮತ್ತೊಂದು ರಾಷ್ಟ್ರದಲ್ಲಿ ಅವನು ತಪ್ಪು ಮಾಡಿದ ಕೈಯನ್ನ ಕತ್ತರಿಸ್ತಾರೆ. ಮತ್ತೊಂದು ರಾಷ್ಟ್ರದಲ್ಲಿ ಅವನಿಗೆ ನೇಣಕ್ಕೆ ಏರ್ಬಹುದು, ಇನ್ನೊಂದು ರಾಷ್ಟ್ರದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಕೊಡಬಹುದು. ಇಲ್ಲಿ ಏನಾಗಿದೆ ಅಂದ್ರೆ ಕಳ್ಳತನ ಅಂತಕ್ಕಂಥದ್ದು ಒಂದೇ, ಆದ್ರೆ ನಿಯಮಗಳು ಬೇರೆ ಬೇರೆ. ಒಂದೊಂದು ರಾಷ್ಟ್ರದಲ್ಲಿ ಇದ್ದಾಗಲೇ ಮತ್ತೊಂದು ರಾಷ್ಟ್ರದಲ್ಲಿ ನಿಯಮಗಳು ಇರೋದಿಲ್ಲ. ಇವೇನಾಗ್ತಾ ಇದೆ ಅಂದ್ರೆ ಬದಲಾವಣೆ ಆಗ್ತಾ ಇರ್ತವೆ. ಆದ್ರೆ ಪ್ರಕೃತಿ ನಿಯಮಗಳು ಆಗಲ್ಲ. ಪ್ರಕೃತಿ ನಿಯಮ ಯಾವ ಅಧಿಕಾರಿಯೂ ಹೊರಡಿಸಿದ ಆಜ್ಞೆ ಅಲ್ಲ. ಇದು ಒಂದು ನಿಶ್ಚಿತ ಘಟನೆಯು ಇಲ್ಲಿ ಸಂಭವಿಸುತ್ತೆ. ಪ್ರಕೃತಿಯಲ್ಲಿ ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತಕ್ಕಂತಹ ಆಕ್ಷೇಪಣೆ ಇರೋದಿಲ್ಲ. ಇದನ್ನು ನೀನು ಮಾಡು ಅಂತ ಹೇಳ್ಬಿಟ್ಟು ಪ್ರಕೃತಿ ನಮ್ಗೆ ಹೇಳೋದಿಲ್ಲ. ಆದರೆ ಇಲ್ಲಿ ಯಾವುದೇ ರೀತಿಯ ವಿಚಾರ ಸಹ ಇರೋದಿಲ್ಲ. ಇಲ್ಲಿ ದಂಡನೆ, ಉದಾಹರಣೆಗೆ ಮಳೆ ಬರುತ್ತೆ, ಅದು ಪ್ರಕೃತಿಯ ಒಂದು ನಿಯಮ. ಮಳೆ ಹೇಳೋದಿಲ್ಲ, ಮಳೆ ಬರ್ತಾ ಇದೆ, ನೀನು ಈ ಒಂದು ವೇಳೆಗೆ ಸರಿ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಎಚ್ಚರಿಕೆ ಕೊಡೋದಿಲ್ಲ. ಅದು ಏನ್ ಮಾಡುತ್ತಂದ್ರೆ ತನ್ನದೇ ಆಗಿರ್ತಂತ ರೀತಿಯಲ್ಲಿ ನಿಯಮವನ್ನ ಪಾಲಿಸುತ್ತೆ. ಆದ್ರೆ ಬುದ್ಧಿವಂತನಾಗಿರತಕ್ಕಂಥ ವ್ಯಕ್ತಿ ಪ್ರಕೃತಿ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅದರಂತೆ ಎದುರಿಸಬೇಕು. ಉದಾಹರಣೆ ಮಳೆ ಒಂದೇ ಅಲ್ಲ, ಪ್ರಕೃತಿ ನಿಯಮದಲ್ಲಿ ಏನಾಗುತ್ತೆ, ಭೂಕಂಪಗಳು ನಡೀತವೆ, ಸುನಾಮಿಗಳು ಬರ್ತಾ ಇರ್ತವೆ, ಚಂಡಮಾರುತಗಳು ಬರ್ತಾ ಇರ್ತವೆ. ಇವುಗಳನ್ನ ಬುದ್ಧಿವಂತನಾಗಿರತಕ್ಕಂಥ ವ್ಯಕ್ತಿ ಪ್ರಕೃತಿ ನಿಯಮವನ್ನು ಅರ್ಥ ಮಾಡಿಕೊಂಡು ಅದನ್ನು ಎದುರಿಸಿದರೆ ಅವನು ಸಂರಕ್ಷಕನಾಗುತ್ತಾನೆ. ನಂತರ ಇಲ್ಲದಿದ್ದರೆ ಏನಾಗ್ತಾನೆ, ಪ್ರಕೃತಿ ನಿಯಮದ ಜೊತೆಗೆ ಅವನ ನಾಶವು ಖಚಿತವಾಗಿರುತ್ತೆ. ಅದೇ ರೀತಿ ದೈವ ನಿಯಮದಲ್ಲಿ ಅಷ್ಟೇ,
ದೈವ ನಿಯಮ, ನಾವೇನು ಆಧ್ಯಾತ್ಮಿಕ ನಿಯಮ ಅಂತ ಕರಿತೀವಿ ಅಥವಾ ಉನ್ನತ ಜೀವಿತದ ನಿಯಮ ಅಂತ ಏನು ಕರಿತೀವಿ, ಇದು ಸರ್ವ ವ್ಯಾಪಕವಾಗಿರತಕ್ಕಂಥದ್ದು, ಸರ್ವ ಸಮಾನತೆ ಇದೆ ಇಲ್ಲಿ. ನಿರಂತರವಾಗಿರ್ತಕ್ಕಂಥ ಉನ್ನತ ಪ್ರಜ್ಞೆ ಪ್ರಜ್ಞಾ ಸ್ಥಿತಿಯಿಂದ ಕೂಡಿದ ಅನುಭೂತಿ ಆಗಿರುತ್ತೆ ಇದು. ನಂತರ ಅನುಲ್ಲಂಘನೀಯವಾಗಿರತಕ್ಕಂಥದ್ದು ಮತ್ತು ಅನಂತ ಶಕ್ತಿ ಅಮಿತ ಸಾಧ್ಯತೆಯಿಂದ ಕೂಡಿರತಕ್ಕಂಥದ್ದೇ ಈ ದೈವಿ ನಿಯಮ ಅಥವಾ ಉನ್ನತ ಜೀವಿತದ ನಿಯಮ. ಇಲ್ಲಿ ನಿಯಮ ಸಾಮ್ರಾಜ್ಯದಲ್ಲಿ ಶಾಂತಿ ಮತ್ತು ಭದ್ರತೆಯಿಂದ ಕೆಲಸ ಮಾಡಲು ಅಗತ್ಯವಾಗಿರತಕ್ಕಂಥದ್ದು ಒಂದೇ ಒಂದು ಜ್ಞಾನ. ಈ ಯಾರು ಅಜ್ಞಾನದ ಜಾಗವನ್ನು ಜ್ಞಾನದಿಂದ ತುಂಬುತ್ತಾರೋ ಅವರ ನಿಯಮಗಳು ನಮ್ಮ ಸೇವಕರಾಗುತ್ತಾರೆ. ಇಲ್ಲಿ ಹೇಳ್ತಾರೆ ನಾವೇನಾಗಿದೆ, ನಮ್ಮ ಒಂದು ಜಾಗವನ್ನ ಸ್ಥಳವನ್ನ ನಾವು ಅಜ್ಞಾನದ ಬದಲಾಗಿ ಜ್ಞಾನದಿಂದ ತುಂಬಿದಾಗ ಈ ನಿಯಮಗಳು ನಮ್ಮ ಸೇವಕರಾಗುತ್ತಾರೆ ನೋಡಿ. ಅದಕ್ಕಾಗಿ ಜ್ಞಾನ ಅಂತಕ್ಕಂಥ ಒಂದು ಅರಿವಿನಿಂದ ನಾವು ನಮ್ಮ ನಿಯಮಗಳನ್ನ ಸೇವಕರನ್ನಾಗಿ ಮಾಡಿಕೊಳ್ಬಹುದು. ಇಲ್ಲಿ ಒಬ್ಬ ಇಂಗ್ಲಿಷ್ ಸೈಂಟಿಸ್ಟ್ ಹೇಳ್ತಾರೆ, ನೇಚರ್ ಈಸ್ ಕನ್ಕರ್ಡ್ ಬೈ ಒಬಿಡಿಯನ್ಸ್ ಅಂತ. ನೇಚರ್ ಈಸ್ ಕನ್ಕರ್ಡ್ ಬೈ ಒಬಿಡಿಯನ್ಸ್, ವಿಧೇಯತೆಯಿಂದ ಪ್ರಕೃತಿಯು ಜಯಿಸಲ್ಪಡುವುದು. ಅಂದ್ರೆ ಏನಾಗಿದೆ ಅಂದ್ರೆ ನಾವು ಪ್ರಕೃತಿಗೆ ವಿಧೇಯರಾಗಿರಬೇಕು. ವಿಧೇಯರಾಗಿದ್ದಾಗ ಆ ಒಂದು ಪ್ರಕೃತಿಯನ್ನು ನಾವು ಜಯಿಸ್ತೀವಿ. ನಂತರ ಊರ್ಧ್ವ ಲೋಕಗಳ ಮತ್ತು ಅಧೋಲೋಕಗಳ ಉಳಿದ ಎಲ್ಲಾ ಶಕ್ತಿಗಳಂತೆಯೇ ವಿಶ್ವದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹ ಇರುವ ದೃಶ್ಯ ಮತ್ತು ಅದೃಶ್ಯ ಶಕ್ತಿಗಳು ಸಹ ಅವುಗಳನ್ನು ಅನುಸರಿಸಿ ಜೀವಿಸಬೇಕಾದರೆ ಆಧ್ಯಾತ್ಮಿಕ ಜೀವಿತದ ನಿಯಮಗಳನ್ನು ನಾವು ಅರಿಯಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಬೆಸೆಂಟಮ್ಮನವರು ನಮ್ಗೆ ತಿಳಿಸ್ತಾರೆ. ಅಂದ್ರೆ ಊರ್ಧ್ವ ಲೋಕಗಳ ಅಧೋ ಲೋಕಗಳ ಉಳಿದ ಎಲ್ಲಾ ಶಕ್ತಿಗಳಂತೆಯೇ ವಿಶ್ವದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇರುವ ದೃಶ್ಯ ಮತ್ತು ಅದೃಶ್ಯ ಶಕ್ತಿಗಳು ಸಹ ಅವುಗಳನ್ನು ಅನುಸರಿಸಿ ಜೀವಿಸಬೇಕಾದರೆ ಆಧ್ಯಾತ್ಮಿಕ ಜೀವಿತದ ನಿಯಮಗಳನ್ನ ನಾವು ಅರಿಯಬೇಕು. ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಈ ಆಧ್ಯಾತ್ಮಿಕ ಜೀವಿತದ ನಿಯಮಗಳನ್ನು ಅರಿತಾಗ ನಾವು ನಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ. ನಿಯಮಗಳನ್ನು ತಿಳಿದುಕೊಳ್ಳಬೇಕಾದರೆ ಅದರಲ್ಲಿ ನಾವು ವಿಧೇಯತೆಯನ್ನು ತೋರಬೇಕು. ತನ್ನಲ್ಲಿರ್ತಕ್ಕಂಥ ಅಪಾರ ಶಕ್ತಿಯಿಂದ ನಮ್ಮನ್ನು ಉನ್ನತ ಸ್ಥಿತಿಗೆ ಏರಿಸುವು. ನಂತರ ಅಪಾಯಕರವಾಗಿರತಕ್ಕಂಥ ಈ ಒಂದು ನಿಯಮವನ್ನು ತಿಳಿದಾಗ ಅದನ್ನು ಅರ್ಥ ಮಾಡಿಕೊಂಡಾಗ ಅವು ನಮ್ಮ ಸಂರಕ್ಷಕವಾಗ್ತವೆ. ಈ ಒಂದು ನಿಯಮಗಳೇ ನಮ್ಮನ್ನ ರಕ್ಷಿಸ್ತವೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ನಿಯಮಗಳನ್ನ ಬಹಳಷ್ಟು ತಿಳ್ಕೊಳ್ಬೇಕು ಅಂತಕ್ಕಂತಹ ವಿಷಯಗಳನ್ನ ಪ್ರಸ್ತಾಪನೆ ಮಾಡ್ತಾರೆ. ನಂತರ ಈ ವಿಶಾಲ ಪ್ರಜ್ಞೆ, ವಿಶಾಲ ಪ್ರಜ್ಞೆ ಅಂದರೆ ಏನು? ಈ ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂಥದ್ದೇ. ಎಲ್ಲರಲ್ಲೂ ಎಲ್ಲದರಲ್ಲೂ ಸಹ ಪ್ರಜ್ಞೆ ಅಂತಕ್ಕಂಥ ಸರ್ವೇ ಸಾಮಾನ್ಯವಾಗಿದೆ. ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥದ್ದು ಯಾವುದೇ ಇಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ದೇರ್ ಈಸ್ ನೋ ಲೈಫ್ ವಿಥೌಟ್ ಕಾನ್ಶಿಯಸ್ನೆಸ್, ದೇರ್ ಈಸ್ ನೋ ಕಾನ್ಶಿಯಸ್ನೆಸ್ ವಿಥೌಟ್ ಲೈಫ್. ಇಲ್ಲಿ ಅನಿಬೆಸೆಂಟ್ ಅವರು ಅದೇ ತಿಳಿಸೋದು, ದೇರ್ ಈಸ್ ನೋ ಲೈಫ್ ವಿಥೌಟ್ ಕಾನ್ಶಿಯಸ್ನೆಸ್, ದೇರ್ ಈಸ್ ನೋ ಕಾನ್ಶಿಯಸ್ನೆಸ್ ವಿಥೌಟ್ ಲೈಫ್. ನೋಡಿ, ಇಲ್ಲಿ ಪ್ರಜ್ಞೆ ಇಲ್ಲದೆ ಇರತಕ್ಕಂತಹ ಜೀವನವಿಲ್ಲ, ಅಥವಾ ಜೀವನದಲ್ಲಿ ಜೀವನವಿಲ್ಲ, ಅಥವಾ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇರಲೇಬೇಕು. ಇಲ್ಲಿ ಪ್ರಜ್ಞೆ ಇಲ್ಲದೆ ಜೀವನವಿಲ್ಲ, ಜೀವನವಿಲ್ಲದೆ ಪ್ರಜ್ಞೆ ಇಲ್ಲ ಅಂತಕ್ಕಂಥ ವಿಷಯವನ್ನ ತಿಳಿಸ್ತಾರೆ. ಇಲ್ಲಿ ಎರಡು ಒಂದಕ್ಕೊಂದು ಓತಪ್ರೇತವಾಗಿದೆ, ಒಂದನ್ನು ಬಿಟ್ಟು ಒಂದು ಇರೋದಿಕ್ಕೆ ಇಲ್ಲಿ ಸಾಧ್ಯವಿಲ್ಲ. ನಂತರ ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದನ್ನ ಎರಡು ದೃಷ್ಟಿಕೋನಗಳಿಂದ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅವ್ರ ಹೇಳೋ ಹಾಗೆ ಪೂರ್ವದ ದೃಷ್ಟಿಕೋನದಿಂದ ಅಂದರೆ ಪಾಶ್ಚಿಮಾತ್ಯರ ವಿಚಾರಗಳು ಮತ್ತು ಪಾಶ್ಚಿಮಾತ್ಯ ವಿಜ್ಞಾನದಿಂದ ಲೌಕಿಕ ಭಾವನೆಗಳಿಂದ ಅವ್ಯಕ್ತವಾಗುವುದೇನೆಂದರೆ ಅನೇಕ ವ್ಯಕ್ತಿಗಳಲ್ಲಿ ಸ್ಥೂಲ ಮೆದುಳಿನ ಪ್ರಜ್ಞೆಗಿಂತ ವಿಶಾಲ ಒಂದು ಪ್ರಜ್ಞೆ ಇರುವುದು. ಇಲ್ಲಿ ಪೂರ್ವದ ದೃಷ್ಟಿಕೋನವನ್ನು ತೆಗೆದುಕೊಂಡಾಗ ಪಾಶ್ಚಿಮಾತ್ಯರು ತಮ್ಮ ಸಂಶೋಧನೆಗಳಿಂದ ವಿಜ್ಞಾನದ ಸಹಾಯದಿಂದ ಅನೇಕ ವಿಷಯಗಳನ್ನು ನಮ್ಗೆ ತಿಳಿಸ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ ಅನೇಕ ವ್ಯಕ್ತಿಗಳಲ್ಲಿ ಸ್ಥೂಲ ಮೆದುಳಿನ ಪ್ರಜ್ಞೆಗಿಂತನೂ ವಿಶಾಲವಾದ ಒಂದು ಪ್ರಜ್ಞೆ ಇರುವುದು. ಆ ಒಂದು ಪ್ರಜ್ಞೆಯನ್ನ ನಾವು ಅರಿತುಕೊಳ್ಳಬೇಕು ಅಂತಕ್ಕಂಥದ್ದು. ನಂತರ ಸ್ಥೂಲ ಲೋಕಕ್ಕೆ ಅತೀತವಾಗಿರತಕ್ಕಂಥ ಒಂದು ಪ್ರಜ್ಞೆ ಇರುವಿಕೆ ಇದೆ. ಅದನ್ನ ನಾವು ತಿಳ್ಕೊಂಡಾಗ, ಅದನ್ನು ನಾವು ಅಂಗೀಕರಿಸಿದಾಗ ಅದರ ಶಕ್ತಿ ಅದ್ಭುತ ಮತ್ತು ಅದು ನಮ್ಮನ್ನ ದಿಗ್ಭ್ರಮೆಗೊಳಿಸುತ್ತದೆ ಅಂತ ಒಂದು ವಿಶಾಲವಾಗಿರತಕ್ಕಂಥ ಒಂದು ಪ್ರಜ್ಞೆ ನಮ್ಮಲ್ಲಿದೆ. ಅದನ್ನು ನಾವು ಕಂಡುಕೊಳ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲೇ ಇದೆ. ನಂತರ ಹೇಳ್ತಾರೆ ಈ ಪೌರಸ್ತ್ಯರಲ್ಲಿ
ನಾವೇನ್ ಮಾಡ್ತೀವಿ, ಯೋಗಾಭ್ಯಾಸ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಅನುಗುಣವಾಗಿ ಏನ್ ಮಾಡ್ತಾರೆ, ಉನ್ನತ ಲೋಕಗಳಿಂದ ಸ್ಥೂಲ ಲೋಕದ ಮೇಲೆ ಪ್ರಭಾವವನ್ನು ಬೀರ್ತಾರೆ. ನಂತರ ಇಲ್ಲಿ ಪ್ರಾಚ್ಯ ಮನುಷ್ಯಾಸ್ತ್ರ ಪದ್ಧತಿ ಅಷ್ಟೇ, ಇಲ್ಲಿ ಏನಾಗಿದೆ, ಉನ್ನತಾತ್ಮನಿಂದ ಆರಂಭವಾಗಿ ಆತ್ಮನು ಅನೇಕ ಉಪಾಧಿಗಳಲ್ಲಿ ಕೆಲಸ ಮಾಡುತ್ತಿರುವುದನ್ನು ನಾವು ನೋಡ್ತೀವಿ. ಇಲ್ಲಿ ಉನ್ನತಾತ್ಮನಿಂದ ಆತ್ಮನ ಏನಾಗಿದೆ, ಅನೇಕ ಉಪಾಧಿಗಳಾಗಿ ಕೆಳಕ್ಕಿಳಿದು ಬಂದು ಅಲ್ಲಿ ಆ ಉಪಾಧಿಗಳ ಒಂದು ಸಮ್ಮುಖದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಸ್ಥೂಲ ಲೋಕದ ಮೇಲೆ ಅದರ ಕಾರ್ಯಗಳು ಸಹ ಇದೆ. ನಂತರ ಈ ನಮ್ಮಲ್ಲಿರ್ತಕ್ಕಂಥ ಜಾಗೃತಿ ಪ್ರಜ್ಞೆಯ ಮೂಲಕ ನಮ್ಮ ಮಾನಸಿಕ ಸಾಮರ್ಥ್ಯಗಳನ್ನು, ರಾಗಭಾವಗಳು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಕಾಣುತ್ತೇವೆ. ನಂತರ ಇವಕ್ಕೆ ಮುಖ್ಯವಾಗಿರುವ ಕಾರಣ ಏನಂದ್ರೆ, ಮೆದುಳು ಮತ್ತು ನರವ್ಯೂಹದ ಮೂಲಕ ವ್ಯಾಸಂಗ ಮಾಡಲು ಪ್ರಯತ್ನಿಸುವುದು. ನಂತರ ಇಲ್ಲಿ ಪಾಶ್ಚಾತ್ಯರು ಮನುಷ್ಯನ ಪ್ರಜ್ಞೆಯನ್ನು ಕನಸುಗಳಿಂದ ಅಧ್ಯಯನ ಮಾಡೋದಕ್ಕೆ ಕಂಡುಕೊಳ್ತಾರೆ. ಕೆಲವು ವೇಳೆಗಳಲ್ಲಿ ಶರೀರದ ಯಾವುದೋ ಅಂಗದ ಬೇನೆಯಿಂದ ನಮಗೆ ಕನಸು ಬೀಳುತ್ತೆ. ಈ ಕನಸು ಅಂತಕ್ಕಂಥ ಸರ್ವೇ ಸಾಮಾನ್ಯವಾಗಿ ನಮ್ಗೆ ಬೀಳ್ತಕ್ಕಂಥದ್ದು. ಕನಸು ಬೀಳೋದ ಕಾರಣ ಏನು ಅಂದಾಗ, ನಾವು ಕೆಲವು ವೇಳೆ ಅತಿಯಾಗಿ ತಿನ್ನುವುದರಿಂದ ಮತ್ತು ಅಜೀರ್ಣದಿಂದಲೂ ಸಹ ನಮಗೆ ಕನಸು ಬೀಳುವುದುಂಟು. ಆದರೆ ಕ್ರಮಕ್ರಮೇಣವಾಗಿ ಆ ಕನಸಿನ ಪ್ರಜ್ಞೆಯ ಕಾರ್ಯಕ್ರಮ ಕೃತಕವಾಗಿ ಅದು ಟ್ರಾನ್ಸ್ ಅಂದರೆ ಸಮಾಜ ಸ್ಥಿತಿ, ಪರವಶತೆ ಅಥವಾ ತನ್ಮಯಾವಸ್ಥೆಗೆ ಅದು ಹೋಗುತ್ತೆ. ಇಲ್ಲಿ ತನ್ಮಯಾವಸ್ಥೆ ಅಂದ್ರೆ ಏನು, ಇಲ್ಲಿ ವಶ್ಯಸುಪ್ತಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ವಶ್ಯಸುಪ್ತಿ ಮತ್ತು ಹಿಪ್ನಾಟಿಸಮ್ ಅಂತಕ್ಕಂತಹ ಕೆಲವು ಕಾರ್ಯಕ್ರಮಗಳನ್ನು ಏನ್ ಮಾಡ್ತಾರೆ ಅಂದ್ರೆ, ಪ್ರಜ್ಞೆಯನ್ನ ಏನ್ ಮಾಡ್ತಾರೆ, ಜಾಗೃತಗೊಳಿಸ್ತಾರೆ. ಅದಕ್ಕಾಗಿ ಅನೇಕ ಸಂಶೋಧನೆಗಳು ಮತ್ತು ಪ್ರಯೋಗಗಳು ನಡೀತಾ ಇದೆ ಪಾಶ್ಚಿಮಾತ್ಯರಲ್ಲಿ. ಅವರು ಟ್ರಾನ್ಸ್ ಅಂತಕ್ಕಂಥದ್ದು ಮತ್ತು ಹಿಪ್ನಾಟಿಸಮ್ ಅಂತಕ್ಕಂಥದ್ದು ಮಾಡಿಬಿಟ್ಟು ಮನುಷ್ಯನ ತಾತ್ಕಾಲಿಕವಾಗಿ ಅವನ ಪ್ರಜ್ಞೆಯನ್ನು ತಪ್ಪಿಸಿ ಅವನನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಜ್ಞೆಯನ್ನು ಅವನಲ್ಲಿ ಮೂಡುವಂತೆ ಮಾಡ್ತಕ್ಕಂಥದ್ದೇ. ಅದನ್ನೇ ಟ್ರಾನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ವಶ್ಯಸುಪ್ತಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಗೆ ಪ್ರಜ್ಞೆಯನ್ನು ತಪ್ಪಿಸಿ ಅಂದ್ರೆ ಅವನಲ್ಲಿ ವಶ್ಯಸುಪ್ತಿಯಿಂದ ಜೀವಿತದ ಮರೆತು ಹೋದ ಹಿಂದಿನ ಕಾಲವನ್ನು ಸಹ ನಾವು ಹೋಗ್ಬೋದು. ಇಲ್ಲಿ ಏನ್ ಮಾಡ್ತಾರಂದ್ರೆ, ಒಬ್ಬ ವ್ಯಕ್ತಿಯನ್ನ ಕೃತಕವಾಗಿ ಅವನ ಪ್ರಜ್ಞೆಯನ್ನು ತಪ್ಪಿಸ್ಬಿಟ್ಟು ಅವನ ಮೇಲೆ ಟ್ರಾನ್ಸ್ ಅನ್ನು ಪ್ರಯೋಗ ಮಾಡಿದಾಗ ಅವನು ಜೀವಿತದಲ್ಲಿ ಮರೆದ ಹೋದ ಹಿಂದಿನ ಕಾಲವನ್ನ ನೆನಪಿಸ್ಕೊಡ್ತಾನೆ. ನಾನು ಹಿಂದೆ ಯಾವ ರೀತಿ ಇದ್ದೆ ಅಂತಕ್ಕಂಥದ್ದನ್ನ ಆ ಒಂದು ಸಂದರ್ಭದಲ್ಲಿ ಅವನು ತಿಳಿಸ್ತಾನೆ. ಎಷ್ಟು ಈ ರೀತಿಯಾಗಿ ಮೆಸ್ಮರಿಸಮ್, ಈ ರೀತಿಯಾಗಿರ್ತಕ್ಕಂಥ ಕೆಲವು ಪವಾಡಗಳು ನಡೀತಾ ಇದೆ. ಆದ್ರೆ ಎಷ್ಟೋ ಹಿಂದೆ ಮರೆತು ಹೋಗಿರ್ತಕ್ಕಂಥ ಬಾಲ್ಯದ ಸಂಗತಿಗಳನ್ನು ಸಹ ಈ ಒಂದು ಟ್ರಾನ್ಸ್ ಇಂದ ಅದು ತಿಳಿಸೋದಕ್ಕೆ ಸಾಧ್ಯವಾಗುತ್ತೆ. ನಿದ್ರಾವಸ್ಥೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಅವನು ಏನಾಗಿದೆ, ಇಂದ್ರಿಯಗಳಿಂದ ಬಂಧಿತನಾಗಿರ್ತಾನೆ. ಆಗ ಏನಾಗಿದೆ ಅಂದ್ರೆ ಈ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಇಂಥ ಒಂದು ವಶ್ಯಸುಪ್ತಿಯಲ್ಲಿ ಇದು ಒಂದು ಪ್ರಜ್ಞೆ ಅಲ್ಲ, ಇಲ್ಲಿ ಏನಾಗಿದೆ, ಅನೇಕ ಪ್ರಜ್ಞೆಗಳು ಇದರಲ್ಲಿ ನಾವು ಕಾಣ್ತೀವಿ. ಒಬ್ಬ ಮನುಷ್ಯನಿಗೆ ಒಂದೇ ಪ್ರಜ್ಞೆ ಇರತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನ ವಶ್ಯಸುಪ್ತಿಗೆ ಅಳಪಡಿಸಿದಾಗ, ಅಂದ್ರೆ ಅವನಲ್ಲಿ ಟ್ರಾನ್ಸ್ ಅಂತಕ್ಕಂಥದ್ದನ್ನ ಅಳವಡಿಸಿದಾಗ ಅವನಲ್ಲಿ ಇರತಕ್ಕಂಥ ಇತರೆ ಪ್ರಜ್ಞೆಗಳು ಸಹ ಗೊತ್ತಾಗುತ್ತೆ. ನಂತರ ಈ ಒಂದು ಟ್ರಾನ್ಸ್ ಅಂತಕ್ಕಂಥದ್ದು ಅಂದ್ರೆ ವಶ್ಯಸುಪ್ತಿಯ ಆಳವನ್ನು ಹೆಚ್ಚಿಸಿದರೆ ಪ್ರಜ್ಞೆ ಏನಾಗುತ್ತೆ, ಈ ಪ್ರಜ್ಞೆಯ ಮಟ್ಟ ಸಹ ಏನಾಗಿದೆ, ಹೆಚ್ಚಾಗುತ್ತೆ. ಅದರಲ್ಲಿ ಅನೇಕ ಪರಿಣಾಮಗಳು ಸಹ ಅವನಲ್ಲಿ ಬರೋದು ಉಜ್ವಲವಾಗಿ ಬೆಳವೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾರೆ. ಈ ಒಂದು ಟ್ರಾನ್ಸ್ ಅಂತಕ್ಕಂಥದ್ದನ್ನ ಒಬ್ಬ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಅಜ್ಞಾನಿ ಆಗಿರತಕ್ಕಂತಹ ಒಬ್ಬ ರೈತ ಮಹಿಳೆಯ ಮೇಲೆ ಈ ಒಂದು ಟ್ರಾನ್ಸ್ ಅನ್ನು ಪ್ರಯೋಗ ಮಾಡ್ತಾರೆ. ಆಕೆ ಸ್ವಭಾವದಲ್ಲಿ ತುಂಬಾ ಮದ್ದಾಗಿರ್ತಾಳೆ, ಮೂಢ ಆಗಿರ್ತಾಳೆ ಮತ್ತು ಜಡವಾಗಿರ್ತಾಳೆ. ಆಕೆಗೆ ಅಜ್ಞಾನ ಅಂತಕ್ಕಂಥ ತುಂಬಿರುತ್ತೆ. ಆಕೆ ಮೇಲೆ ಏನಾಗಿದೆ ಅಂದ್ರೆ ಈ ಒಂದು ವಶ್ಯಸುಪ್ತಿಯನ್ನ ಮಾಡಿದಾಗ ಆಕೆ ಏನ್ ಮಾಡ್ತಾಳೆ ಅಂದ್ರೆ ವಶ್ಯಸುಪ್ತಿಗೆ ಆಕೆ ಒಳಪಟ್ಟಾಗ ಆಕೆಯಲ್ಲಿ ಅನೇಕ ವಿಚಿತ್ರಗಳು ಗೋಚರಿಸ್ತವೆ. ಏನಾಗಿತ್ತು, ಮೊದಲೇನಾಗಿತ್ತು, ಜಾಗೃತ ಸ್ಥಿತಿಯಲ್ಲಿ ಇರ್ತಕ್ಕಂತಹ ಆಕೆಯ ಸ್ವಂತ ಪ್ರಜ್ಞೆ ಏನಾಗಿದೆ ಅಂದ್ರೆ ಆ ಪ್ರಜ್ಞೆಯನ್ನು ಆಕೆ ತಿರಸ್ಕಾರ ಮಾಡ್ತಾಳೆ. ಆಕೆಯಲ್ಲಿ ಮೊದಲೇನಾಗಿತ್ತು, ತನ್ನದೇ ಆಗಿರತಕ್ಕಂಥ ಪ್ರಜ್ಞೆ ಇರುತ್ತೆ. ಆ ಪ್ರಜ್ಞೆ ಏನಾಗಿದೆ ಅಂದ್ರೆ ಆಕೆ ಸ್ವಂತ ಪ್ರಜ್ಞೆಯನ್ನು ಸಹ ಆಕೆ ಏನ್ ಮಾಡ್ತಾಳೆ, ಖಂಡನೆ ಮಾಡ್ತಾಳೆ. ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ ಪ್ರಜ್ಞೆಯನ್ನು ಖಂಡನೆ ಮಾಡ್ತಾಳೆ. ನಂತರ ಆಕೆ ಅದನ್ನ ಪ್ರಾಣಿ ಅಂತಕ್ಕಂತಹ ಒಂದು ಪದದಿಂದ ಸಹ ಬಳಕೆ ಮಾಡ್ತಾಳೆ. ಇಲ್ಲಿ ಏನಾಗಿದೆ, ಈ ವಶ್ಯಸುಪ್ತಿಯು
ಆಕೆ ಮೇಲೆ ಇನ್ನೂ ಆಳವಾದಾಗ ಆಕೆಯಲ್ಲಿರ್ತಕ್ಕಂತಹ ಸುಪ್ತ ಸ್ಥಿತಿಯೇ ಏನಾಗುತ್ತೆ, ಜಾಗೃತಿ ಆಗುತ್ತೆ. ಜಾಗೃತಿ ಆಗ್ಬಿಟ್ಟು ಇನ್ನೂ ಹೆಚ್ಚು ಗಾಢವಾಗಿರ್ತಕ್ಕಂತಹ ಪ್ರಜ್ಞಾಸ್ಥಿತಿಗೆ ಆಕೆ ತಲುಪ್ತಾಳೆ. ಆಗ ರೈತ ಮಹಿಳೆಯಲ್ಲಿ ಪ್ರಜ್ಞೆಯು ಮೂರು ಸ್ಥಿತಿಗಳಲ್ಲಿ ಕಂಡು ಬರ್ತವೆ. ಅಲ್ಲಿ ಮೊದಲೇ ಏನಾಗಿತ್ತು, ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಜ್ಞೆ ಮೊದಲನೆಯದು. ನಂತರ ಏನಾಗಿದೆ, ಈ ವಶ ಸುತ್ತಿ ಆಳಕ್ಕೆ ಇಳಿದಂತೆಲ್ಲ ಆಕೆಯಲ್ಲಿ ಇನ್ನೂ ಎರಡು ಪ್ರಜ್ಞಾಸ್ಥಿತಿಗಳು ಕಂಡು ಬರ್ತವೆ. ಒಂದಕ್ಕಿಂತ ಒಂದು ಉನ್ನತ ಮಟ್ಟದಲ್ಲಿ ಇರತಕ್ಕಂತಹ ವಿಶಾಲವಾಗಿರ್ತಕ್ಕಂತಹ ಒಂದು ಪ್ರಜ್ಞೆಗಳು. ಇದರಿಂದ ಇನ್ನೊಂದು ಕಲ್ಪನೆ ಬರುತ್ತೆ, ಏನು ಪ್ರಜ್ಞೆ ಅಂತಕ್ಕಂಥದ್ದು ಜಾಗೃತ ಸ್ಥಿತಿಯಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಉನ್ನತ ಶಕ್ತಿಗಳನ್ನು ತೋರುವುದು. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅದರ ಎಲ್ಲೆಗಳನ್ನ ಮೀರಿ ವಿಶಾಲ ಪ್ರಜ್ಞೆ ಅದನ್ನ ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ಅಲ್ಲಿ ಗೋಚರವಾಗುತ್ತೆ. ನಂತರ ವಿಶಾಲ ಪ್ರಜ್ಞೆಗೆ ಸಂಬಂಧಿಸಿದಂತೆ ಪಾಶ್ಚಿಮಾತ್ಯ ವಿಜ್ಞಾನಿಗಳು ಮತ್ತು ಸಂಶೋಧಕರು ಅನೇಕ ಪ್ರಯೋಗಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಕೆಲವು ವಿಚಾರಗಳನ್ನ ಬೆಳಕಿಗೆ ಬರ್ತಾ ಇದೆ. ಅದರಲ್ಲಿ ಬಹಳಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರಯೋಗವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಶ್ರೇಷ್ಠ ಇಟಾಲಿಯನ್ ವಿಜ್ಞಾನಿ ಆಗಿರ್ತಕ್ಕಂತಹ ಲಾಂಬ್ರೋಸ್ ಅಂತಕ್ಕಂಥ ವ್ಯಕ್ತಿ ಮಹೇಶ್ ಅವರೇ, ಸ್ವಲ್ಪ ಚಿತ್ರ ತೋರಿಸಿರೋದು ಮಹೇಶ್ ಸರ್. ಹಲೋ ಹಲೋ ಮಹೇಶ್ ಸರ್, ಅಲ್ಲ ಒಂದು ಚಿತ್ರ ಆಗ್ಬೇಕಾಗಿತ್ತು ಮೇಡಮ್. ಪದ್ಮ ಲಕ್ಷ್ಮೀಶ್ ಅವರು ಮಾಡ್ತಾರೆ. ಲಕ್ಷ್ಮೀಶ್ ಅವರೇ ನೋಡಿ, ಇಲ್ಲಿ ವಿಶಾಲ ಪ್ರಜ್ಞೆಗೆ ಸಂಬಂಧಪಟ್ಟಂತೆ ಪಾಶ್ಚಾತ್ಯ ವಿಜ್ಞಾನ ಮತ್ತು ಸಂಶೋಧನೆಗಳು ನಡೀತಾ ಇದೆ. ಅದರಲ್ಲಿ ಒಬ್ಬ ಶ್ರೇಷ್ಠ ಇಟಾಲಿಯನ್ ವಿಜ್ಞಾನಿ, ಇವರು ಲಾಂಬ್ರೋಸ್ ಅಂತಕ್ಕಂಥವ್ರು. ಈ ಒಬ್ಬ ವಿಜ್ಞಾನಿ ಇವರು ಇಟಲಿ ದೇಶದವರು. ಇವರ ಒಂದು ಜನನ ನವೆಂಬರ್ 6 1835 ವೆರೋನಾ ಅಂತಕ್ಕಂತಹ ಒಂದು ಸ್ಥಳದಲ್ಲಿ, ಅದು ಆಸ್ಟ್ರಿಯನ್ ಎಂಪೈರಿಗೆ ಸೇರಿರ್ತಕ್ಕಂಥ ಒಂದು ಸ್ಥಳ, ಈಗ ಅದು ಇಟಲಿಗೆ ಸೇರಿದೆ. ಅಲ್ಲಿ ಜನಿಸ್ತಾರೆ ಇವರು. ನಂತರ ಇವರು ಮರಣ ಇಲ್ಲಿ ಅಕ್ಟೋಬರ್ 19, 1909 ಟುರಿನ್ ಇಟಲಿಯಲ್ಲಿ ಆಗುತ್ತೆ. ಈ ಲಾಂಬ್ರೋಸ್ ಅಥವಾ ಲೋಂಬ್ರೋಸ್ ಏನು ಇವರು ವಿಶೇಷತೆ ಅಂದಾಗ, ಇವರು ಒಬ್ಬ ಏನಾಗಿದೆ ಅದು ಹೆಸರುವಾಸಿ ಆಗಿರ್ತಕ್ಕಂತಹ ಬಯೋಲಾಜಿಕಲ್ ಥಿಯರಿ ಆಫ್ ಕ್ರಿಮಿನಾಲಜಿ ಅಂತಕ್ಕಂಥದ್ದನ್ನ ಸಜೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು. ಈ ವ್ಯಕ್ತಿ ಕ್ರಿಮಿನಾಲಜಿ ಅಂತಕ್ಕಂಥ ವಿಷಯದ ಮೇಲೆ ಸಂಶೋಧನೆ ಮಾಡಿದರೆ ಅದೊಂದೇ ಅಲ್ಲ, ಮತ್ತೊಂದು ಇವರು ಹೆಸರುವಾಸಿ ಆಗಿರ್ತಕ್ಕಂಥ ಇಟಲಿ ದೇಶದ ಒಬ್ಬ ಏನೋ ಅಪರಾಧ ಶಾಸ್ತ್ರಜ್ಞರು ಸಹ ಆಗಿರ್ತಾರೆ. ಅದ್ರ ಜೊತೆಗೆ ಮತ್ತೊಬ್ಬ ವ್ಯಕ್ತಿ ಇಲ್ಲಿ ಫ್ರೈನೋಲಾಜಿಸ್ಟ್ ಸಹ ಆಗಿರ್ತಾರೆ, ಅಂದ್ರೆ ಉನ್ನಾತ್ಮ ಶಾಸ್ತ್ರಜ್ಞನಾಗಿರ್ತಾರೆ ಇವರು. ಈ ವ್ಯಕ್ತಿ ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ, ಅದನ್ನ ಇಟಾಲಿಯನ್ ಸ್ಕೂಲ್ ಆಫ್ ಪಾಸಿಟಿವಿಸ್ಟ್ ಕ್ರಿಮಿನಾಲಜಿ ಅಂತಕ್ಕಂಥ ಒಂದು ಶಾಲೆಯನ್ನು ಆರಂಭ ಮಾಡ್ತಾರೆ. ಇವರ ಪ್ರಕಾರ ಏನಾಗಿದೆ ಅಂದ್ರೆ, ಇವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು ಹೇಳಿಕೆಯನ್ನು ಕೊಡ್ತಾರಂದ್ರೆ, ಇವರು ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳು ಜಗತ್ತಿಗೆ ಏನಾಗಿದೆ ಅಂದ್ರೆ ಒಂದು ರೀತಿಯಾಗಿ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ. ಅವರು ಹೇಳೋ ಪ್ರಕಾರ ಈ ಕಾಲ್ಪನಿಕವಾಗಿರ್ತಕ್ಕಂತಹ ದರ್ಶನಗಳು, ಇಲ್ಲಿ ಕಾಲ್ಪನಿಕವಾಗಿರ್ತಕ್ಕಂತಹ ಕಾಲ್ಪನಿಕವಾಗಿರ್ತಕ್ಕಂಥ ದರ್ಶನಗಳು ಒಬ್ಬ ಮನುಷ್ಯನಲ್ಲಿ ಒಬ್ಬ ಪ್ರತಿಭಾವಂತ ಮನುಷ್ಯ ಅಂತ ತಿಳ್ಕೊಳ್ಳೋಣ, ಅವನಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಒಂದು ಪ್ರತಿಭೆ ಇರುತ್ತೆ. ಆ ವ್ಯಕ್ತಿಯನ್ನು ನಾವು ಜೀನಿಯಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಒಬ್ಬ ವ್ಯಕ್ತಿ ಅಸಾಧಾರಣವಾಗಿರ್ತಕ್ಕಂಥ ಮೆದುಳನ್ನು ಹೊಂದಿರ್ತಾನೆ. ಆತ ಏನಾಗಿದೆ ಅಂದ್ರೆ, ಇವರ ಪ್ರಕಾರ ಅವನ ಮೆದುಳು ಏನಾಗಿದೆ, ವ್ಯಾಧಿಗ್ರಸ್ತವಾಗಿರ್ತಕ್ಕಂಥದ್ದು. ಅವ್ರು ಹೇಳ್ತಾರೆ, ಅಸಾಧಾರಣ ಪ್ರತಿಭಾಶಾಲಿ ಆಗಿರತಕ್ಕಂಥ ಯಾವ ಮನುಷ್ಯನೇ ಆಗಿರಲಿ ಅವನು ಅಬ್ನಾರ್ಮಲ್ ಆಗಿರ್ತಾನೆ, ಮತ್ತು ಅವನು ಡಿಸೀಸ್ಡ್ ಅಂದ್ರೆ ಅವನು ವ್ಯಾಧಿಗ್ರಸ್ತನಾಗಿರ್ತಾನೆ, ರೋಗ ಪೀಡಿತನಾಗಿರ್ತಾನೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಡ್ತಾರೆ ಈ ಲಾಂಬ್ರೋಸ್ ಅವರು. ನಂತರ ಲಾಂಬ್ರೋಸ್ ಅವರು ಹೇಳ್ತಾರೆ, ಜೀನಿಯಸ್ ಈಸ್ ಅಲೈ ಟು ಮ್ಯಾಡ್ನೆಸ್ ಅಂತಾರೆ. ಮತ್ತೆ ಜೀನಿಯಸ್ ಈಸ್ ಅಲೈ ಟು ಮ್ಯಾಡ್ನೆಸ್, ಅಸಾಧಾರಣ ಪ್ರತಿಭಾಶಾಲಿಯಾದವನು ಹುಚ್ಚಿಗೆ ಸಂಬಂಧಪಟ್ಟವನು. ಅಂದ್ರೆ ಜಗತ್ನಲ್ಲಿರ್ತಕ್ಕಂತಹ
ಯಾರೇ ಆಗಿರ್ಲಿ ಅಸಾಧಾರಣ ಪ್ರತಿಭಾವಂತ, ಅವನು ಹುಚ್ಚಿಗೆ ಸಂಬಂಧಪಟ್ಟ ವ್ಯಕ್ತಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಇವರು ವ್ಯಕ್ತಪಡಿಸ್ತಾರೆ. ಇದು ಅನೇಕರಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ತಾರ್ಕಿಕ ಚಿಂತನೆ ಏನಾಗಿದೆ ಅನೇಕರನ್ನ ಪ್ರಶ್ನಿಸುವಂತೆ ಆಗುತ್ತೆ. ಮತ್ತೆ ಇವರ ಹೇಳಿಕೆಗೆ ಅಂದ್ರೆ ಲಾಂಬ್ರೋಸನ ಹೇಳಿಕೆಗೆ ಪ್ರತಿಸ್ಪರ್ಧಿಯಾಗಿ ಶೇಕ್ಸ್ಪಿಯರ್ ಅಂತಕ್ಕಂತ ಆಗಿನ ಒಬ್ಬ ಶ್ರೇಷ್ಠ ನಾಟಕಕಾರ, ಅವರು ಪಯಟ್, ಅವ್ರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಗ್ರೇಟ್ ವಿಟ್ಸ್ ಟು ಮ್ಯಾಡ್ನೆಸ್ ನಿಯರ್ ಅಲೈಡ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಂದ್ರೆ ಹುಚ್ಚಿಗೆ ಸಮೀಪ ಸಂಬಂಧವಾದದ್ದು ಅತಿ ಬುದ್ಧಿವಂತಿಕೆ, ಹುಚ್ಚಿಗೆ ಸಮೀಪ ಸಂಬಂಧವಾದದ್ದು ಅತಿ ಬುದ್ಧಿವಂತಿಕೆ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಶೇಕ್ಸ್ಪಿಯರ್ ಕೊಡ್ತಾರೆ. ಇವೆರಡನ್ನ ನಾವು ಗಮನಿಸಿದಾಗ ಗೊತ್ತಾಗ್ತಕ್ಕಂಥ ಅಂಶ ಏನಂದ್ರೆ ಎಲ್ಲ ಧಾರ್ಮಿಕ ಅನುಭವಗಳು ಅಂದ್ರೆ ಎಲ್ಲ ವ್ಯಕ್ತಿಗಳು ಯಾರು ಸಾಧರಾಗಿರ್ಬೋದು, ಸಂತರು, ಮಹಾನೀಯರು, ಯಾರು ಜಗತ್ತಿನಲ್ಲಿ ಬುದ್ಧಿವಂತರು, ಪ್ರತಿಭಾಶಾಲಿಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವೋ ಅವರೆಲ್ಲರ ಏನಾಗಿದೆ ಅಂದ್ರೆ ಹುಚ್ಚಿಗೆ ಸಮೀಪ ಇದ್ದಂತೆ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ಆದರೆ ಈ ಒಂದು ಸಿದ್ಧಾಂತವನ್ನ ಬಹಳಷ್ಟು ಜನರು ಖಂಡಿಸ್ತಾರೆ. ಅವ್ರು ಹೇಳ್ತಾರೆ ಅದು ಎಲ್ಲಾ ಧಾರ್ಮಿಕ ಅನುಭವಗಳ ವಿರುದ್ಧ ಇರುತ್ತೆ, ಮತ್ತು ಇದೇನಾಗಿದೆ ಅಂದ್ರೆ ಒಂದು ಅತ್ಯಂತ ತೀಕ್ಷ್ಣವಾಗಿರತಕ್ಕಂಥ ಆಯುಧವಾಗಿ ಪರಿಣಮಿಸುತ್ತೆ. ಇಲ್ಲಿ ಈ ಶಾಲೆಯಲ್ಲಿ ಏನಾಗಿದೆ ಅಂದ್ರೆ ಈ ಶಾಲೆಗೆ ಕೆಲವು ಅನ್ಯಾಯಗಳಿರ್ತಾರೆ, ಅವರಿಗೆ ಸಂಬಂಧಪಟ್ಟಂತಹ ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಈ ಸಿದ್ಧಾಂತಗಳನ್ನ ಏನ್ ಮಾಡ್ತಾರೆ ಅವ್ರು ಅಂಗೀಕರಿಸ್ತಾರೆ. ಆದ್ರೆ ಬಹಳಷ್ಟು ಜನರು ಈ ಸಿದ್ಧಾಂತಗಳನ್ನ ಖಂಡಿಸ್ತಾರೆ. ನಂತರ ಇವೇನಾಗಿದೆ ಈ ಸಿದ್ಧಾಂತಗಳು ಕೇವಲ ಶಾರೀರಿಕ ವಿಷಯಗಳನ್ನ ಆಧಾರವಾಗಿ ಇಟ್ಕೊಂಡು ರಚನೆ ಆಗಿರ್ತಕ್ಕಂಥದ್ದು, ಇದು ಮನೋ ಅಂದ್ರೆ ಮಾನಸಿಕ ವಿಚಾರಗಳನ್ನ ಅಲ್ಲೆಗೆಳೆದಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಸಹ ಬರುತ್ತೆ. ಈ ಇಲ್ಲಿ ಏನಾಗಿದೆ ಈ ಎಲ್ಲಾ ಧಾರ್ಮಿಕ ಅನುಭವಗಳ ವಿವರಣೆಯನ್ನ ಇಲ್ಲಿ ಕೊಟ್ಟಿರುತ್ತೆ. ನಾವು ಸಾಮಾನ್ಯವಾಗಿ ನಾವು ಸದಾಕಾಲದಲ್ಲೂ ದರ್ಶನಗಳನ್ನು, ಯೋಗಿಗಳನ್ನು ಮತ್ತು ದಿವ್ಯಜ್ಞಾನಿಗಳನ್ನ ಪಡಿತಾನೆ ಬರ್ತಾ ಇದ್ದೀವಿ. ಎಲ್ಲಾ ಕಾಲದಲ್ಲಿ ಸಹ ದರ್ಶನ ಶಾಸ್ತ್ರಜ್ಞರಿದ್ದಾರೆ, ಯೋಗಿಗಳಿದ್ದಾರೆ, ಸಂತರು, ದಿವ್ಯಜ್ಞಾನಿಗಳು ಎಲ್ಲ ಇದ್ದಾರೆ. ಪ್ರತಿಯೊಂದು ಧರ್ಮದಲ್ಲಿ ಸಹ ಏನಾಗಿದೆ ದರ್ಶನಗಳನ್ನು ನೀಡ್ತಕ್ಕಂತಹ ಇಲ್ಲಿ ವ್ಯಕ್ತಿಗಳಿದ್ದಾರೆ, ಧರ್ಮ ಬೋಧೆಗಳು ಸಹ ನಡೀತಾ ಇದೆ. ಅಸಾಮಾನ್ಯವಾಗಿರ್ತಕ್ಕಂಥ ಪ್ರತಿಭಾವಂತರು ಎಲ್ಲಾ ಧರ್ಮಗಳಿದ್ದಾರೆ, ಹಿಂದೂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ, ಏನೇನು ಧರ್ಮಗಳಿದೆ ಎಲ್ಲಾ ಧರ್ಮಗಳಿಗೆ ಸಹ ಈ ಧರ್ಮ ಗುರುಗಳಿದ್ದಾರೆ. ಇವರು ಪ್ರತಿಭಾವಂತರು ಮತ್ತು ಅಸಾಮಾನ್ಯರು. ಇಲ್ಲಿ ಈ ಪ್ರಶ್ನೆ ಬರ್ತಕ್ಕಂಥದ್ದು ಏನಂದ್ರೆ ಈ ಒಂದು ಇದೊಂದು ಕಾಲ್ಪನಿಕ ಒಂದು ದರ್ಶನ. ಇಲ್ಲಿ ಏನಾಗ್ತದೆ ಇವ್ರು ಹೇಳ್ತಾರೆ ಕಾಣುವ ಮನುಷ್ಯನು ಅವನು ಸಂತನಾಗಿರ್ಬೋದು, ಋಷಿ ಆಗಿರ್ಬೋದು, ಯಾರೇ ಆಗಿರ್ಲಿ ಆತನು ರೋಗಗ್ರಸ್ತ ಮೆದಳನ್ನು ಹೊಂದಿದವನು, ನರರೋಗಿ ಆಗಿರುವವನು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಈ ಲಾಂಬ್ರೋಸ್ ಕೊಡ್ತಾರೆ. ನಂತರ ಸಂತರ ಮತ್ತು ಋಷಿಗಳ ಎಲ್ಲ ಅನುಭವಗಳು ಅಗೋಚರ ಪ್ರಪಂಚದ ಅದ್ಭುತಗಳು, ಅತಿಯಾಗಿ ಶ್ರಮಿಸಿದ ಮತ್ತು ರೋಗಗ್ರಸ್ತ ಮೆದುಳಿನಲ್ಲಿ ಕೆಲಸ ಮಾಡುತ್ತಿರುವ ಅಸ್ಪದ ಬುದ್ಧಿಯ ಬುದ್ಧಿಶಕ್ತಿಯ ಕನಸುಗಳು ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಸಂತರು, ಋಷಿಗಳು, ಅನುಭವಿಗಳು ನೀಡಿರ್ತಕ್ಕಂತಹ ಈ ಅದ್ಭುತವಾಗಿರ್ತಕ್ಕಂತಹ ಎಲ್ಲ ಏನೋ ಅವರ ಒಂದು ಕೊಡುಗೆಗಳೇನಾಗಿದೆ ರೋಗಗ್ರಸ್ತವಾಗಿರತಕ್ಕಂಥದ್ದು ನೋಡಿ. ಈ ಒಂದು ಹೇಳಿಕೆಯನ್ನು ಕೊಟ್ಟಾಗ ಜಗತ್ತಿನಲ್ಲಿರ್ತಕ್ಕಂತಹ ಬಹಳಷ್ಟು ಧರ್ಮನಿಷ್ಠರು ಏನ್ ಮಾಡ್ತಾರೆ ಅವರು ಈ ಒಂದು ಹೇಳಿಕೆಗಳ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ನಂತರ ಅನೇಕ ಜನರಿಗೆ ಆಶ್ಚರ್ಯವಾಗುತ್ತೆ ಏನು ಲೋಂಬ್ರೋಸ್ ಹೇಳಿರ್ತಕ್ಕಂಥ ವಿಷಯಗಳು ಅವು ಏನಾಗಿದೆ ಸತ್ಯಕ್ಕೆ ಹತ್ತಿರವಾಗಿದೆಯಾ ಅಥವಾ ಅವರು ಊಹಾಪೋಹವಾಗಿ ಹೇಳ್ತಾ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಎಲ್ಲರಲ್ಲೂ ಬರುತ್ತೆ. ಇಲ್ಲಿ ಎಲ್ಲಾ ಧಾರ್ಮಿಕ ಅನುಭವಗಳು ಸಹ ನರರೋಗಕ್ಕೆ ಸಂಬಂಧಿಸಿದ್ದು. ಸಾಧು ಸನ್ಯಾಸಿಗಳು ನರರೋಗಿಗಳಲ್ಲದೆ ಬೇರೆಯಲ್ಲ, ಅವರು ರೋಗಗ್ರಸ್ತ ನರರೋಗಕ್ಕೆ ಆಹುತಿಯಾದವರು ಅಂತಕ್ಕಂಥ ಒಂದು ಭಾವನೆಯನ್ನ ಇಲ್ಲಿ ಏನಾಗಿದೆ ಅಂದ್ರೆ ಕೆಲವು ಧರ್ಮನಿಷ್ಠರಿಗೆ ಅದು ಸರಿ ಕಾಣೋದಿಲ್ಲ. ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮ ಧರ್ಮವನ್ನ ಏನ್ ಮಾಡ್ತಾ ಇದ್ದಾರೆ ದೂರ್ತಾ ಇದ್ದಾರೆ, ನಮ್ಮ ದೇವ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನರಿಗೆ ದಿಗ್ಗರೋನೆ ಉಂಟಾಗುತ್ತೆ. ಈ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂತಹ ಲಾಂಬ್ರೋಸ್ ರವರಿಗೆ ಅನಿಬೇಸಂಟು ನೇರವಾಗಿರತಕ್ಕಂತಹ ಉತ್ತರಗಳನ್ನು ಕೊಟ್ಟು ಸಮಾಧಾನ ಸ್ಥಿತಿಗೆ ಜಗತ್ತನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಅವ್ರು ಹೇಳ್ತಾರೆ ಅನಿಬೇಸಂಟು ಅದಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತರ ಏನಂದ್ರೆ ಇದು ಏನಾಗಿದೆ ಸತ್ಯಕ್ಕೆ ತೀರ ಏನಾಗಿದೆ ಅಂದ್ರೆ ಇದು ಹತ್ತಿರವಾಗಿದ್ದರೂ ಸಹ ಧರ್ಮ ವಿಜ್ಞಾನ ಮತ್ತು ಸಾಹಿತ್ಯದಲ್ಲಿ ಸಮಗ್ರ ಮಾನವ ಕುಲದ ಪರಮಶ್ರೇಷ್ಠ ಅಸಾಧಾರಣ ಪ್ರತಿಭಾವಂತರಾದ ಪ್ರತಿಯೊಬ್ಬರು ನರರೋಗಿಗಳು, ರೋಗಗ್ರಸ್ತ ಮೆದುಳುಳ್ಳವರು ಆಗಿದ್ದರೆ ಆಗ ಏನಾಗುತ್ತಿತ್ತು,
ಪ್ರಶ್ನೆಯನ್ನ ಹಾಕ್ತಾರೆ. ಅನಿಬೇಸೆಂಟ್ ಅವರು ಇದಕ್ಕೆ ಪ್ರಶ್ನೆಯನ್ನ ಹಾಕ್ತಾರೆ. ಇವರು ಲಾಂಬ್ರೋಸ್ ಹೇಳಿರೋ ರೀತಿಯಲ್ಲಿ ಪ್ರತಿಯೊಬ್ಬ ಧರ್ಮಗುರು ಧರ್ಮ ವಿಜ್ಞಾನ ಅಥವಾ ಮಾನವ ಕುಲವನ್ನು ಉದ್ಧಾರ ಮಾಡೋದಕ್ಕೆ ಬಂದಿರತಕ್ಕಂತಹ ಸರ್ವಶ್ರೇಷ್ಠ ಅಸಾಧಾರಣ ಪ್ರತಿಭಾವಂತರಾಗಿರ್ತಕ್ಕಂಥ ವ್ಯಕ್ತಿಗಳು ರೋಗಗ್ರಸ್ತ ಮೆದುಳನ್ನು ಹೊಂದಿದ್ದರೆ ಈ ಜಗತ್ತು ಏನಾಗ್ತಿತ್ತು, ಜಗತ್ತು ಉದ್ಧಾರ ಆಗೋದಕ್ಕೆ ಸಾಧ್ಯವಾಗ್ತಿತ್ತ ಅಂತಕ್ಕಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಂತರ ಒಬ್ಬ ಮನುಷ್ಯನು ಪ್ರಪಂಚಕ್ಕೆ ಏನು ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲಿ ನಮ್ಮಲ್ಲಿರ್ತಕ್ಕಂತಹ ಅಜ್ಞಾನವನ್ನು ಹೋಗಲಾಡಿಸಕ್ಕೆ ಸಾಧ್ಯವಾಗ್ತಿತ್ತ, ನಮ್ಮ ಮೆದುಳಿನ ಮೇಲೆ ನಿಯಂತ್ರಣವನ್ನು ನೀಡೋದಕ್ಕೆ ಸಾಧ್ಯವಾಗ್ತಿತ್ತ, ಮಾನವರ ಹೃದಯ ಮನಸ್ಸು ಮತ್ತು ಕ್ರಿಯೆಗಳ ಮೇಲೆ ಅದು ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇತ್ತು ಅಂತಕ್ಕಂಥ ಪ್ರಶ್ನೆಯನ್ನ ಇಲ್ಲಿ ಹಾಕ್ತಾರೆ. ನಂತರ ಅಸಾಧಾರಣವಾಗಿರತಕ್ಕಂಥ ಪ್ರತಿಭಾಶಾಲಿ ಒಬ್ಬ ಉಚ್ಚನ ಅವಳಿ ಸಹೋದರನಾದರೆ, ಅಲ್ಲಿ ಏನು ಪ್ರತಿಯೊಬ್ಬ ಅಸಾಧಾರಣವಾಗಿರತಕ್ಕಂಥ ಪ್ರತಿಯೊಬ್ಬರು ಸಹ ಒಬ್ಬ ಉಚ್ಚನ ಅವಳಿ ಸಹೋದರನಾದರೆ, ಪ್ರತಿಯೊಬ್ಬ ಸಂತನು ರೋಗಗ್ರಸ್ತ ಮೆದುಳುಳ್ಳವನು ಮತ್ತೆ ಪರಮಾತ್ಮನ ಅಥವಾ ದೇವತೆಗಳ ಮತ್ತು ಸಾಧು ಸಂತರ ಪ್ರತಿಯೊಂದು ದರ್ಶನವೂ ನಮಗೆ ಹೇಗೆ ಗೊತ್ತಾಗ್ತಿತ್ತು, ಮತ್ತೆ ಅವರ ಸಂಪರ್ಕ ನಮ್ಗೆ ಯಾವ ರೀತಿ ಸಿಕ್ತಿತ್ತು, ನಾವು ಇಷ್ಟೊಂದು ಜ್ಞಾನ ಪಡೆಯೋದಕ್ಕೆ ಸಾಧ್ಯವಾಗ್ತಿತ್ತೆ ಅಂತಕ್ಕಂತಹ ಪ್ರಶ್ನೆಗಳನ್ನ ಮತ್ತೆ ಹಾಕ್ತಾರೆ ಇಲ್ಲಿ. ಅಂದ್ರೆ ಅವ್ರು ಹೇಳ್ತಾರೆ ಯಾವುದೇ ಒಬ್ಬ ವ್ಯಕ್ತಿ ಏನಾಗಿದೆ ಅವನು ರೋಗಗ್ರಸ್ತನಲ್ಲ, ಆದ್ರೆ ಇವರು ರೋಗಗ್ರಸ್ತ ಅಂತಕ್ಕಂತಹ ಒಂದು ಅಭಿಪ್ರಾಯನ ಹೊಂದಿದಾರಲ್ಲ. ಇಲ್ಲಿ ಮಾನವರು ಏನ್ ಮಾಡ್ತಾರಂದ್ರೆ ಮಾನವನಿಗೆ ದೇವರು ಅನೇಕ ಕೊಡುಗೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಪ್ರತಿ ಮಾನವ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಇಲ್ಲಿ ಮಾನವರು ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಆ ಒಂದು ಉದ್ಧಾರಕ್ಕೆ ಶ್ರಮಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು, ಅವರು ಸಂತರಾಗಿರ್ತಾರೆ, ಮಹನೀಯರಾಗಿರ್ತಾರೆ, ಗುರುಗಳಾಗಿರ್ತಾರೆ. ಅವರು ನಮ್ಮನ್ನ ಏನ್ ಮಾಡ್ತಾರೆ, ನಮ್ಮ ದುಃಖವನ್ನ ನಮ್ಗೇನಾಗಿದೆ ಅಂದ್ರೆ ಅನೇಕ ದುಃಖಗಳು ನಮ್ಮನ್ನ ಕಾಡ್ತಾ ಇರುತ್ತೆ, ನಮ್ಮಲ್ಲಿ ಭಯ ಇರುತ್ತೆ, ಮರಣ ಭಯ ಇರುತ್ತೆ, ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ನಮ್ಮಲ್ಲಿ ಅಜ್ಞಾನ ಇರುತ್ತಲ್ವಾ, ಅದೆಲ್ಲ ಹೋಗಲಾಡಿಸ್ತಾ ಇದಾರಲ್ಲ, ಅವ್ರಿಗೆ ಹೋಗಲಾಡಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ನರರೋಗಿಗಳೇ, ನರರೋಗಿಗಳೇ ಅಂತ ಹೇಳ್ಬಿಟ್ಟು ಮತ್ತೊಂದು ಪ್ರಶ್ನೆ ಆಗ್ತಾರೆ. ಇಲ್ಲಿ ಮತ್ತೊಂದು ಉತ್ತರ ಕೊಡ್ತಾರೆ. ಈ ಲಾಂಬ್ರೋಸ್ ರವರ ಶಾಲೆಯಲ್ಲಿ ಹೇಳಿರ್ತಕ್ಕಂತಹ ನಿಯಮಗಳು ಏನಾಗಿದೆ, ಹೇಳಿಕೆಗಳು ಏನಾಗಿದೆ, ಸತ್ಯಕ್ಕೆವು ಏನಾಗಿದೆ ಅಂದ್ರೆ ಅಷ್ಟು ಹತ್ತಿರವಾಗದಿದ್ರೂ ಸಹ ಏನಾಗಿದೆ, ಅದರಲ್ಲಿ ಏನಾಗಿದೆ ಕೆಲವು ವಿಷಯಗಳು ಅದು ಏನಾಗಿದೆ ಅಂದ್ರೆ ನಾವು ಪರ್ಯಾಲೋಚನೆ ಮಾಡಬೇಕಾಗಿದೆ. ನಂತರ ಇಲ್ಲಿ ಏನಾಗಿದೆ, ಶರೀರ ವಿಜ್ಞಾನ, ಶರೀರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾವೇನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ಮಟ್ಟಿಗೆ ಈ ಲಾಂಬ್ರೋಸ್ ಹೇಳೋದು ಸರಿ ಅಂತ ಹೇಳ್ಬಿಟ್ಟು ಒಪ್ಕೊಂತಾರೆ. ಯಾವ ರೀತಿಯಾಗಿ ಇಲ್ಲಿ ಮನುಷ್ಯನ ಯಾವ ರೀತಿಯಾಗಿ ಅಂದ್ರೆ ನಮ್ಮಲ್ಲಿ ಸಾಧಾರಣ ವ್ಯಕ್ತಿಗಳಿದ್ದಾರೆ, ಸಾಧಾರಣ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಒಂದು ಪ್ರಜ್ಞೆಯನ್ನ ಅಂದ್ರೆ ಕೆಳಮಟ್ಟದ ಪ್ರಜ್ಞೆಯನ್ನು ಉಪಯೋಗಿಸ್ತಾ ಇರ್ತಾರೆ. ಆ ಒಂದು ಮೆದುಳು ಏನಾಗಿದೆ, ಅವರ ಒಂದು ವಿಚಾರಧಾರೆಗಳೇನಾಗಿರುತ್ತೆ, ಪ್ರಪಂಚದ ಸಾಧಾರಣ ವಿಷಯಗಳೊಂದಿಗೆ ಏನಾಗಿದೆ ಅಂದ್ರೆ ಸೇರ್ಕೊಂಡಿರುತ್ತೆ. ನಾವು ನೋಡ್ತಾ ಇರ್ತೀವಿ, ನಾವು ಜಗತ್ತಿನಲ್ಲಿ ಏನಾಗಿದೆ ಅಂದ್ರೆ ವ್ಯಾಪಾರ ಮಾಡ್ತಕ್ಕಂಥದ್ದು, ಕೊಳ್ಳುವುದು ಮಾರುವುದು ಎಲ್ಲ ಇದ್ದೇ ಇರುತ್ತೆ. ನಮ್ಮಲ್ಲಿ ವಂಚನೆ ಮೋಸಗಳು ಸಹ ನಡೀತಾ ಇರ್ತವೆ. ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರೆ ಅಶಕ್ತರನ್ನ ಶೋಷಣೆ ಮಾಡ್ತಾ ಇರ್ತಾರೆ, ದುರ್ಬಲರನ್ನ ತುಳಿತಾ ಇರ್ತಾರೆ. ನೋಡಿ ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಈ ಮುಂತಾದ ಏನು ದುಷ್ಕಾರ್ಯಗಳು ಸಮಾಜದಲ್ಲಿ ನಡೀತಾ ಇದೆ. ಇವು ನಡೆದಾಗ ಮನುಷ್ಯ ಏನ್ ಮಾಡ್ತಾನಂದ್ರೆ ಶಕ್ತಿ ಮೀರಿ ವ್ಯವಹರಿಸಬಹುದಾದ ಬುದ್ಧಿಶಕ್ತಿ ಇರುತ್ತೆ. ಮನುಷ್ಯನಲ್ಲಿ ಸಾಧಾರಣ ಬುದ್ಧಿಶಕ್ತಿ ಇಲ್ಲದಿದ್ದಾಗ ಅವನೇನಾಗಿದೆ ಅಂದ್ರೆ ಅವನ ಜೀವನವನ್ನ ನಡೆಸೋದು ಬಹಳ ಕಷ್ಟ ಆಗುತ್ತೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರಲ್ಲಿ ಸಹ ಏನಾಗಿದೆ, ಪ್ರಜ್ಞೆ ಅಂತಕ್ಕಂಥದ್ದು ಇದೆ. ನಮ್ಮಲ್ಲಿ ಉನ್ನತ ಪ್ರಜ್ಞೆ ವಿಕಾಸ ಆಗ್ಬೇಕು, ವಿಶಾಲ ಪ್ರಜ್ಞೆ ಬರಬೇಕಂದ್ರೆ ನಾವು ಏನಾಗಿರ್ಬೇಕು, ಶುದ್ಧವಾಗಿರತಕ್ಕಂಥ ಆಹಾರವನ್ನ ನಾವು ಸೇವನೆ ಮಾಡಬೇಕು. ನಾವು ಏನಾಗ್ತಾ ಇದ್ದೀವಿ ಅಂದ್ರೆ ಅಶುದ್ಧವಾಗಿರತಕ್ಕಂಥ ಆಹಾರವನ್ನ ನಾವು ಸೇವಿಸೋದ್ರ ಮೂಲಕ ನಮ್ಮ ಮೆದುಳು ಏನಾಗಿದೆ, ಭಾವೋದ್ರೇಕಗಳಿಗೆ ಒಳಗಾಗಿದೆ. ಒಳಗಾದಾಗ ನಮ್ಮಲ್ಲಿ ಸ್ವಾರ್ಥ ಮತ್ತು ಕ್ರೌರ್ಯಗಳಿದೆ, ಅವುಗಳಿಗೆ ನಾವು ದಾಸರಾಗಿದ್ದೀವಿ. ಅದಕ್ಕಾಗಿ ಏನಾಗ್ತಾ ಇದೆ ಅಂದ್ರೆ ಆ ದಾಸರಾಗಿರ್ತಕ್ಕಂಥ ಬುದ್ಧಿಯ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದೆಯಲ್ಲ, ಇಂಥ ವ್ಯಕ್ತಿಗಳಲ್ಲಿ ಏನಾಗಿದೆ ಅಂದ್ರೆ ಮೆದುಳು ಉನ್ನತ ಪ್ರಜ್ಞೆಯಲ್ಲಿ ಇರುವುದಿಲ್ಲ. ಅಂತಹ ವ್ಯಕ್ತಿಗಳಲ್ಲಿ ಏನಾಗಿದೆ ಅಂದ್ರೆ ಅವರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಬುದ್ಧಿಗ್ರಹಣ ಇರುತ್ತೆ, ಅಥವಾ ಅವರಲ್ಲಿ ಹುಚ್ಚಿನ ಒಂದು ಮನೋಭಾವನೆ ಇರುತ್ತೆ ಅಂತ ಹೇಳ್ಬಿಟ್ಟು ಕಡೆಗೆ ಏನಾಗ್ತಾ ಇದೆ ಅಂದ್ರೆ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ ಯಾರು ಸಹ ಇಲ್ಲಿ ಏನಾಗಿದೆ ನರಗಳ ಉದ್ರೇಕ ಸ್ಥಿತಿಯಲ್ಲಿ ಇರ್ತಾರೋ, ಆಧ್ಯಾತ್ಮಿಕ ಜೀವಿತದಲ್ಲಿ ತಮ್ಮ ಪ್ರಜ್ಞೆಯನ್ನ
ಅವರು ಬೆಳೆಸ್ಕೊಂಡಿರೋದು ಅಂತ ವ್ಯಕ್ತಿಗಳು ಏನಾಗಿದೆ ಅಂದ್ರೆ ಅವರಲ್ಲಿ ಇಂತ ಒಂದು ಸ್ಥಿತಿ ಇರುತ್ತೆ. ಆದ್ರೆ ಎಲ್ಲಾ ಧಾರ್ಮಿಕ ಅನುಭವಗಳು ಇಲ್ಲಿ ಈ ಲೋಂಬ್ರೋಸ್ನ ಒಂದು ಶಾಲೆಯ ಒಂದು ಮಹಾ ಆಕ್ರಮಣ ಅಂತ ಹೇಳ್ಬಿಟ್ಟು ಕರೀತಾರೆ ಇಲ್ಲಿ. ಈ ಲೋಂಬ್ರೋಸ್ ಅಂತಕ್ಕಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಜಗತ್ತಿಗೆ ಏನಾಗಿದೆ ಅಂದ್ರೆ ಸಂದೇಶವನ್ನು ಕೊಟ್ಟಿರ್ತಕ್ಕಂತ ಒಂದು ಆಕ್ರಮಣ. ಅದು ಏನಾಗ್ತಾ ಇದೆ ಅಂದ್ರೆ ವಿಪತ್ತಿನ ಒಂದು ಭಯವನ್ನ ಜಗತ್ತಲ್ಲಿ ಉಂಟು ಮಾಡ್ತಾ ಇದೆ. ಇದು ಅಯೋಗ್ಯವಾಗಿರತಕ್ಕಂತಹ ಒಂದು ಸಂಸರಣೆಯ ಒಂದು ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಲಾಂಬ್ರೋಸ್ನ ಒಂದು ಸಿದ್ಧಾಂತವನ್ನ ಈ ಖಂಡಿಸಿ ಅನಿಬೇಸೆಂಟ್ ಅವರು ಹೇಳ್ತಾ ಇದ್ದಾರೆ. ನಂತರ ಪ್ರತಿಯೊಬ್ಬ ವ್ಯಕ್ತಿ ನಮ್ಮಲ್ಲಿರ್ತಕ್ಕಂತ ಒಂದು ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿದೆ. ವಿಶಾಲ ಪ್ರಜ್ಞೆ ನಮ್ಮಲ್ಲಿದೆ. ಆ ಒಂದು ಇರ್ತಕ್ಕಂಥ ವಿಶಾಲ ಪ್ರಜ್ಞೆಯನ್ನ ಯಾವ ರೀತಿಯಾಗಿ ನಾವು ಅದನ್ನ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ರೂಪಿಸ್ಕೊಳ್ಳೋದು ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ. ಪ್ರತಿಯೊಬ್ಬ ಮನುಷ್ಯ ಮೂರು ದೇಹಗಳಲ್ಲಿ ತನ್ನ ವ್ಯವಹಾರವನ್ನ ನಡೆಸ್ತಾ ಇದ್ದಾನೆ. ಸ್ಥೂಲ ಶರೀರ, ಕಾಮ ಶರೀರ ಮತ್ತು ಮನೋ ಶರೀರ. ಅದಕ್ಕೆ ಅನುಗುಣವಾಗಿರತಕ್ಕಂಥ ಒಂದು ಸ್ಥೂಲ ಶರೀರ ಕಾಮ ಶರೀರ ಮನೋ ಶರೀರಗಳು, ಇದರ ಮೂಲಕ ತನ್ನ ಒಂದು ವ್ಯವಹಾರಗಳನ್ನು ನಡೆಸ್ತಕ್ಕಂಥ ವ್ಯಕ್ತಿ ಸ್ಥೂಲ ಜೀವನ ಯಾವ ತರ ಇರಬೇಕು. ನಂತರ ಶುದ್ಧವಾಗಿರತಕ್ಕಂತಹ ಒಂದು ಸ್ಥೂಲ ಜೀವನವನ್ನು ನಡೆಸಬೇಕಾಗಿದೆ. ನಂತರ ತನ್ನಲ್ಲಿರತಕ್ಕಂಥ ಆಸೆ ಮತ್ತು ಬಯಕೆಗಳನ್ನ ಅಲ್ಲಿ ಏನಾಗಿದೆ ಅಂದ್ರೆ ಯಾವ ರೀತಿಯಾಗಿ ತನ್ನ ಬಳಸ್ತಾನೆ ಅಂತಕ್ಕಂಥದ್ದು ಕಾಮ ಶರೀರ. ನಂತರ ಮನಸ್ಸನ್ನು ಯಾವ ರೀತಿ ನಿಯಂತ್ರಣ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹೀಗೆ ನಮ್ಮ ಶರೀರಗಳ ಒಂದು ಶುದ್ಧೀಕರಣದಿಂದ ವಿಶಾಲ ಪ್ರಜ್ಞೆಯನ್ನ ನಾವು ನಮಗೆ ಬೇಕಾದ ರೀತಿಯಲ್ಲಿ ನಾವು ರೂಪಿಸ್ಕೊಳ್ಬಹುದು. ನಂತರ ನಾವು ನಮ್ಮ ವಿಶಾಲ ಪ್ರಜ್ಞೆಯನ್ನ ಯಾವ ರೀತಿಯಾಗಿ ರೂಪಿಸ್ಕೊಳ್ಳೋದಂದ್ರೆ ಅದಕ್ಕೆ ಮೊಟ್ಟ ಮೊದಲದಾಗಿ ಬೇಕಾಗಿರತಕ್ಕಂತಹ ಉನ್ನತವಾಗಿರೋ ಮಾರ್ಗ ಅಂದ್ರೆ ಧ್ಯಾನ ಮಾರ್ಗದಿಂದ. ಧ್ಯಾನ ಮಾಡುವುದರ ಮೂಲಕ ಪ್ರತಿದಿನ ಧ್ಯಾನ ಕಾರ್ಯದಲ್ಲಿ ನಾವು ತೊಡಗಿದಾಗ ನಮ್ಮ ಉನ್ನತ ಪ್ರಜ್ಞೆಯನ್ನ ನಾವು ಬಹಳಷ್ಟು ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ. ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿರ್ತಕ್ಕಂತಹ ಒಂದು ಸಾಧಾರಣ ಮಟ್ಟದ ಪ್ರಜ್ಞೆ ಉನ್ನತ ಪ್ರಜ್ಞೆಯಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಪುರಾತನ ಕಾಲದಿಂದಲೂ ಸಹ ಪ್ರಾಚೀನ ಕಾಲದಿಂದಲೂ ಧ್ಯಾನವನ್ನ ಬಹಳಷ್ಟು ಜನರು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ, ಋಷಿ ಮುಂದ್ರೆಯಲ್ಲಿ ಏನ್ ಮಾಡ್ತಾರೆ, ಅವರು ಅನೇಕ ವರ್ಷಗಳ ಕಾಲ ಅರಣ್ಯಗಳಲ್ಲಿ ಕಾಡುಗಳಲ್ಲಿ ತಪಸ್ ಮಾಡಿ ಅವರ ಸಾಕ್ಷಾತ್ಕಾರವನ್ನ ಹೊಂದಿರತಕ್ಕಂಥ ಉದಾಹರಣೆಗಳು ಅನೇಕ ಇದೆ. ಬಹಳಷ್ಟು ಜನರು ಇಲ್ಲಿ ಧ್ಯಾನ ಮಾಡಬೇಕಾಗಿದ್ರೆ ಕಾಡಿಗೆ ಹೋಗ್ಬೇಕು, ಅಲ್ಲಿ ತಾತ್ಕಾಲಿಕವಾಗಿ ಅವನು ಒಂಟಿ ಆಗಿರ್ಬೇಕು. ಒಂಟಿ ಆಗಿದ್ದುಕೊಂಡು ಇಲ್ಲಿ ಪ್ರಾಪಂಚಿಕ ಆಲೋಚನೆಗಳಿಂದ ಬಿಡುಗಡೆಯನ್ನು ಹೊಂದಿ ಅಲ್ಲಿ ಹೋದಾಗ ಏನಾಗಿದೆ, ಉನ್ನತ ಪ್ರಜ್ಞೆಯನ್ನು ಹೊಂದಬಹುದು ಅಂತಕ್ಕಂಥ ಭಾವನೆಯನ್ನ ಬಹಳಷ್ಟು ಜನರು ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಹೋಗಿ ಅಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲ ಇರ್ತಾರೆ. ನಂತರ ವರ ಪ್ರಪಂಚದಲ್ಲಿ ಏನಾಗಿದೆ, ನಾವು ಹೊರಟು ಆಕರ್ಷಣೆಗಳನ್ನ ಹೊಂದಿದ್ದೀವಿ. ವರ ಪ್ರಪಂಚದಲ್ಲಿ ಏನಾಗಿದೆ, ನಮ್ಮ ಪ್ರಪಂಚದಲ್ಲಿ ನಾವು ಏನಾಗಿದೆ ಅಂದ್ರೆ ಆಕರ್ಷಣ ಶಕ್ತಿಗಳನ್ನ ನಮ್ಮಲ್ಲಿ ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ ಹೊರಟು ಆಕರ್ಷಣೆಗಳಿಗೆ ಬಲಿಯಾಗಿದೆ. ಅವುಗಳನ್ನು ತಪ್ಪಿಸ್ಕೊಳ್ಬೇಕಾಗಿದೆ ಮತ್ತು ಅತಿ ತೀಕ್ಷ್ಣ ಸ್ಪಂದನೆಗಳನ್ನ ಹೊಂದಬೇಕಾಗಿದೆ. ನಂತರ ಏನಾಗಿದೆ, ಕಾಡು ಮೇಡುಗಳಲ್ಲಿ ನಾವು ಹೋಗ್ಬಿಟ್ಟು ಬಹಳಷ್ಟು ಜನರು ಶಾಂತಿಯನ್ನ ಕಾಣಲು ಬಯಸ್ತಾರೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಾಗಿದೆ, ವಿಶಾಲ ಪ್ರಜ್ಞೆ ಬೆಳೆಯೋದಕ್ಕೆ ಅವಕಾಶ ಇದೆ. ನಂತರ ನಮ್ಮ ಭೌತಿಕ ಸಾಮರ್ಥ್ಯಗಳನ್ನ ಏನ್ ಮಾಡಬೇಕು, ನಿಯಂತ್ರಣ ಮಾಡ್ತಕ್ಕಂಥ ಉದ್ದೇಶ, ಭೌತಿಕ ಸಾಮರ್ಥ್ಯಗಳನ್ನ ಕ್ರಮೇಣ ನಿಯಂತ್ರಿಸಬೇಕು. ನಾವೇನಾಗಿದೆ, ಮೆಟೀರಿಯಲಿಸ್ಟಿಕ್ ಪ್ರಪಂಚದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಜೀವಿಸ್ತಾ ಇದ್ದೀವಿ. ನಮ್ಮಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳಿದೆ, ಭೌತಿಕ ಸ್ಥೂಲ ವ್ಯವಹಾರದಲ್ಲೇ ನಾವು ತೊಡಗ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಏಕಾಗ್ರತೆ ಅಂತಕ್ಕಂಥದ್ದು ಇಲ್ಲ. ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸ್ಬೇಕಾಗಿದೆ, ಮೆದುಳನ್ನ ಏನ್ ಮಾಡ್ಬೇಕು, ಪರಿಶುದ್ಧಗೊಳಿಸ್ಬೇಕಾಗಿದೆ. ಅದಕ್ಕಾಗಿ ಈ ಭೌತಿಕ ವ್ಯವಹಾರಗಳನ್ನ ನಿಯಂತ್ರಣ ಮಾಡುವುದ್ರ ಮೂಲಕ ನಮ್ಮ ವಿಶಾಲ ಪ್ರಜ್ಞೆಯನ್ನ ನಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ರೂಪಿಸ್ಕೊಳ್ಬಹುದು. ನಂತರ ಉನ್ನತಾತ್ಮ ಅಂತಕ್ಕಂಥದ್ದು ನಮ್ಮಲ್ಲಿದೆ, ಪ್ರತಿಯೊಬ್ಬರಲ್ಲಿ ಉನ್ನತಾತ್ಮ ಇದೆ. ಆ ಉನ್ನತಾತ್ಮದ ಮೇಲೆ ನಾವು ಪರವಶನಾಗುವುದು. ಪರವಶನಾದಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ನಮ್ಮ ವಿಶಾಲ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಪ್ರಪಂಚದಲ್ಲಿ ಅನೇಕ ಪ್ರಚೋದನೆಗಳಿದೆ. ಪ್ರಪಂಚದಲ್ಲಿ ಇರತಕ್ಕಂತಹ ಪ್ರಚೋದನೆ, ನಮ್ಮ ಮನಸ್ಸು ಚಂಚಲವಾಗ್ತಾ ಇದೆ. ನಮ್ಮ ಮನಸ್ಸು ಏನಾಗ್ತಾ ಇದೆ ಅಂದ್ರೆ ಒಂದು ಕಡೆ ನಿಲ್ಲದೆ ಸದಾ ಚಲಿಸ್ತಾ ಇರುತ್ತೆ. ಪ್ರಚೋದನೆಗೆ ಒಳಗಾಗಿರತಕ್ಕಂಥ ಮನಸ್ಸನ್ನ ತಟಸ್ಥಗೊಳಿಸ್ಬೇಕು. ಅಂದ್ರೆ ಜಗತ್ತಿನಲ್ಲಿ ಯಾವುದೇ ಪ್ರಚೋದನೆ ಆಗಲಿ, ಅದಕ್ಕೆ ನಾವು ಉತ್ತರ ಕೊಡದೆ ತಟಸ್ಥವಾಗಿದ್ದಾಗ ನಮ್ಮಲ್ಲಿ ಏನಾಗಿದೆ, ಈ ಒಂದು ವಿಶಾಲ ಪ್ರಜ್ಞೆ ಬೆಳೆಯುತ್ತೆ.
ನಂತರ ನಾವೇನ್ ಮಾಡ್ಬೇಕಂದ್ರೆ ಇಂದ್ರಿಯಗಳನ್ನ ಮನಸ್ಸನ್ನ ನಾವು ನಿಯಂತ್ರಣ ಮಾಡಬೇಕು. ಅದಕ್ಕಾಗಿ ಇತ್ತೀಚಿನ ದಿನಗಳಲ್ಲಿ ಈ ಯೋಗ ಕಾರ್ಯಕ್ರಮಗಳು ನಡೀತಾ ಇದೆ. ಯೋಗ ಮಾಡುವುದರ ಮೂಲಕ ಮನಸ್ಸನ್ನ ಇಂದ್ರಿಯಗಳನ್ನ ನಿಗ್ರಹಿಸಿ ನಾವು ಅನುಸರಣೆ ಮಾಡಬೇಕಾಗಿದೆ. ನಂತರ ಅಲ್ಲಿ ಏನಾಗಿದೆ, ಕೆಲವರು ಈ ವಿಶಾಲ ಪ್ರಜ್ಞೆಯನ್ನ ಹೊಂದ್ಬೇಕಂತ ಹೇಳ್ಬಿಟ್ಟು ಕೆಲವ್ರು ಏನ್ ಮಾಡ್ತಾರೆ, ವಾಮ ಮಾರ್ಗದ ಕಡೆ ಹೋಗ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಕೆಲವರು ವಿಶಾಲ ಪ್ರಜ್ಞೆ ಹೊಂದ್ತಕ್ಕಂಥ ವ್ಯಕ್ತಿಗಳು ವಶ್ಯಸ್ತಿ ಅಂದ್ರೆ ಟ್ರಾನ್ಸ್ ಅಂತಕ್ಕಂತಹ ಕೃತಕ ಸಾಧನಗಳನ್ನು ಸಹ ಬಳಸ್ತಾರೆ. ಹಿಪ್ನಾಟಿಸಮ್ ಆಗಿರ್ಬೋದು, ಈ ವಶ್ಯಸುಕ್ತಿ ಆಗಿರ್ಬೋದು, ಇದರ ಇವುಗಳ ಮೂಲಕ ಬಾಹ್ಯ ಸ್ಪಂದನೆಗಳನ್ನ ನಿಯಂತ್ರಣ ಮಾಡಿಬಿಟ್ಟು ಅವರು ಈ ಒಂದು ವಿಶಾಲ ಪ್ರಜ್ಞೆಯನ್ನ ಸಹ ಹೊಂದೋದಕ್ಕೆ ಪ್ರಯತ್ನ ಪಡ್ತಾರೆ. ಏನೇ ಆಗಿರಲಿ, ಮನಸ್ಸನ್ನು ಶಾಂತವಾಗಿ ಮೌನ ಸ್ಥಿತಿಯಲ್ಲಿ ನಾವು ಹಿಡಿದಿಟ್ಟುಕೊಂಡಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕ್ಲೇಶಗಳ ನಾಶ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂತಹ ಇದು ಭಾವೋದ್ರೇಕಗಳು, ನಮ್ಮಲ್ಲಿ ಭಾವೋದ್ರೇಕಗಳಿದೆ, ಅವು ನಮ್ಮನ್ನು ಸದಾ ಆಳ್ತಾ ಇರ್ತವೆ. ಈ ಒಂದು ಭಾವೋದ್ರೇಕಗಳು ಅವುಗಳಲ್ಲಿ ಏನಾಗಿದೆ, ಬೇಕು ಬೇಡಗಳು ಇರುತ್ತೆ. ಈ ಬೇಕು ಬೇಡಗಳು ನಮ್ಮ ಮನಸ್ಸನ್ನ ಕ್ಷೋಭೆಗೆ ಏನು ಮಾಡುತ್ತೆ, ಒಳಪಡಿಸುತ್ತೆ. ಒಳಪಡಿಸಿದಾಗ ನಮ್ಮ ಶರೀರಗಳು, ಅದು ಕಾಮ ಶರೀರ ಆಗಿರ್ಬೋದು, ಅಲ್ಲಿ ಸ್ಥೂಲ ಶರೀರ ಆಗಿರ್ಬೋದು, ಮನೋ ಶರೀರಗಳಾಗಿರ್ಬೋದು, ಅವು ಏನಾಗಿದೆ ಅಂದ್ರೆ ನಿಯಂತ್ರಣ ತಪ್ಪುತ್ತವೆ. ಯಾವಾಗ ನಿಯಂತ್ರಣ ತಪ್ಪುತ್ತವೋ ಆಗ ನಮ್ಮಲ್ಲಿ ಏನಾಗಿದೆ, ಈ ಒಂದು ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರೋದಿಲ್ಲ. ಆಗ ಏನ ಮಾಡ್ಬೇಕು, ನಮ್ಮ ಮನಸ್ಸನ್ನ ಆತ್ಮನ ಪ್ರತಿಬಿಂಬಿತವಾಗುವ ರೀತಿಯಲ್ಲಿ ಅದಕ್ಕೆ ನಾವು ಸಿದ್ಧತೆಯನ್ನು ಗೊಳಿಸಬೇಕಾಗಿದೆ. ನಂತರ ಈ ವಿಶಾಲ ಪ್ರಜ್ಞೆ ಇದು ನಮ್ಮ ಶರೀರವನ್ನ ಅದೇನ್ ಮಾಡ್ತಾ ಇದೆ, ಆಳೋ ಬದಲು ನಮ್ಮಲ್ಲಿ ಇರ್ತಕ್ಕಂತ ಏನಾಗಿದೆ, ಸ್ಥೂಲ ಪ್ರಜ್ಞೆ ಅಂತಕ್ಕಂಥದ್ದಿದೆ. ಸ್ಥೂಲ ಪ್ರಜ್ಞೆ ಪ್ರತಿಯೊಬ್ಬರಲ್ಲಿ ಇರುತ್ತೆ. ಈ ಪ್ರಜ್ಞೆಯು ನಮ್ಮನ್ನ ಏನ್ ಮಾಡ್ತಾ ಇದೆ ಅಂದ್ರೆ ಸದಾ ಆಳ್ತಾ ಇರುತ್ತೆ. ಆ ಒಂದು ಪ್ರಜ್ಞೆಯನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ವಿಶಾಲ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾಗಿದೆ. ನಂತರ ಅದಕ್ಕೆ ಏನ್ ಮಾಡ್ಬೇಕು, ವಿಶಾಲ ಪ್ರಜ್ಞೆ ಬೆಳಿಬೇಕಾಗಿದ್ರೆ ನಮ್ಮ ಇಲ್ಲಿ ಶರೀರ, ಸ್ಥೂಲ ಶರೀರ ಯಾವ ತರ ಇರಬೇಕು, ಸ್ಥೂಲ ಶರೀರ ಬಹಳಷ್ಟು ಅಚ್ಚುಕಟ್ಟಿನಿಂದ ಕೂಡಿರ್ಬೇಕಾಗುತ್ತೆ. ಸ್ಥೂಲ ಶರೀರ ಇದ್ದಾಗ ಆ ಸ್ಥೂಲ ಶರೀರದ ಮೂಲಕ ನಮ್ಮ ಒಂದು ಕಾಮ ಶರೀರ ಮತ್ತು ಮನೋ ಶರೀರಗಳನ್ನ ನಾವು ತಯಾರು ಮಾಡ್ಕೊಳ್ಬಹುದು. ಅದಕ್ಕಾಗಿ ಸ್ಥೂಲ ಶರೀರಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿದೆ. ಸ್ಥೂಲ ಶರೀರ, ನಮ್ಮ ಶರೀರ ಏನಾಗಿದೆ, ಒಂದು ವಾಹನ ತರ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಾಗಿರತಕ್ಕಂತಹ ಆಯಾಸವನ್ನು ಉಂಟು ಮಾಡದೆ ಸ್ಥೂಲ ಶರೀರವನ್ನು ನಾವು ಕಾಪಾಡಬೇಕಾಗಿದೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೊಡಬೇಕಾಗಿದೆ. ಹೆಚ್ಚು ಆಹಾರವನ್ನು ಕೊಡದೆ, ಕಡಿಮೆ ಆಹಾರವನ್ನು ಕೊಡದೆ, ಮತ್ತು ಹೆಚ್ಚು ನಿದ್ರೆಯನ್ನು ಸಹ ಅದಕ್ಕೆ ಕೊಡದೆ ನಾವು ಅದನ್ನ ನಿಯಂತ್ರಣದಲ್ಲಿ ಇಡಬೇಕಾಗಿದೆ. ಆಗ ಸ್ಥೂಲ ಶರೀರದಿಂದ ನಮ್ಮ ಮನೋ ಶರೀರವನ್ನು ನಿಯಂತ್ರಣ ಆಗುತ್ತೆ. ನಂತರ ತಕ್ಕ ವ್ಯಾಯಾಮಗಳನ್ನು ಮಾಡೋದ್ರ ಮೂಲಕ, ವ್ಯಾಯಾಮ, ಯೋಗಾಸನಗಳು ಮತ್ತೆ ಪ್ರಾಣಾಯಾಮಗಳು ಮಾಡೋದ್ರ ಮೂಲಕ ನಮ್ಮ ಪ್ರಜ್ಞೆಯನ್ನು, ವಿಶಾಲ ಪ್ರಜ್ಞೆಯ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ದೇಹಕ್ಕೆ ನಾವು ಯಾವ ರೀತಿ ಆಹಾರ ಕೊಟ್ಟಿರ್ತೀವೋ ಆಹಾರದ ಮೇಲೆ ನಮ್ಮಲ್ಲಿ ಇರತಕ್ಕಂಥ ಗುಣಗಳು ಬೆಳೆಯುತ್ತವೆ. ನಮ್ಮಲ್ಲಿ ಸಾತ್ವಿಕ ಆಹಾರ ಇದ್ದಾಗ ಸಾತ್ವಿಕ ಗುಣಗಳು ಬೆಳೀತವೆ. ನಮ್ಮಲ್ಲಿ ರಾಜಸಿಕ ಇಲ್ಲಿ ಇದ್ದಾಗ ಅಂತಹ ಆಹಾರವನ್ನು ಸೇವನೆ ಮಾಡಿದಾಗ ಅಂತ ಗುಣಗಳು ಬೆಳೀತವೆ. ಅದಕ್ಕಾಗಿ ನಾವು ಸಾತ್ವಿಕ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಅದು ನಮ್ಮ ದೇಹವನ್ನು ಒಕ್ಕಿ ಅಲ್ಲಿ ವಿಶಾಲ ಪ್ರಜ್ಞೆಯ ಒಂದು ಸ್ಥಾಪನೆಗೆ ಅನುಗುಣವಾಗುತ್ತೆ. ನಂತರ ಅಷ್ಟೇ ಅಲ್ಲ, ನಮ್ಮಲ್ಲಿ ಅನೇಕ ಅಗತ್ಯತೆಗಳಿರ್ತವೆ, ನಮ್ಮಲ್ಲಿ ಆಸೆಗಳು ಹೆಚ್ಚಾಗಿರ್ತವೆ, ಎಲ್ಲ ಆಸೆ ಆಕಾಂಕ್ಷೆಗಳಿರ್ತವೆ, ಅವುಗಳನ್ನ ತೃಪ್ತಿಪಡಿಸಕ್ಕೋಗ್ತೀವಿ. ಕೆಲವು ಆಸೆ ಆಕಾಂಕ್ಷೆಗಳನ್ನ ತೃಪ್ತಿಪಡಿಸ್ತೀವಿ, ಕೆಲವನ್ನ ತೃಪ್ತಿಪಡಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ನಮ್ಮಲ್ಲಿ ಅತೃಪ್ತಿ, ಅಸಂತೋಷ, ಅಸಮಾಧಾನ ಉಂಟಾಗುತ್ತೆ. ಅವುಗಳನ್ನ ನಿಯಂತ್ರಣ ಮಾಡಬೇಕಾಗಿದೆ. ನಾವು ನಮ್ಮಲ್ಲಿರ್ತಕ್ಕಂತಹ ಈ ಒಂದು ಪ್ರಜ್ಞೆಯನ್ನ ನಾವು ಯಾವ ರೀತಿಯಾಗಿ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜ್ಞೆಯನ್ನ ಸ್ವಾಮಿ ಅಂತಲ್ಲದೆ ನಮ್ಮಲ್ಲಿರ್ತಕ್ಕಂಥ ಪ್ರಜ್ಞೆಯನ್ನ ಸೇವಕನಾಗಿರುವಂತೆ ಮಾಡಬೇಕಾಗಿದೆ. ನಮ್ಮ ಪ್ರಜ್ಞೆ ನಮ್ಮ ಸೇವಕನಾಗಬೇಕು. ಆ ಪ್ರಜ್ಞೆಯನ್ನ ಉನ್ನತ ಮಟ್ಟದ ಒಂದು ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವು ನಮ್ಮ ಒಂದು ಆರೋಗ್ಯವನ್ನ ನಾವು ಸರಿಯಾಗಿ ಬಹಳಷ್ಟು ಸುಗಮವಾಗಿಟ್ಕೊಳ್ಬೇಕು. ಇಲ್ಲಿ ನಮ್ಮ ಸ್ಥೂಲ ದೇಹದ ಆರೋಗ್ಯ ಚೆನ್ನಾಗಿದ್ದಾಗ ಮಾನಸಿಕ ಆರೋಗ್ಯ ಸಹ ಚೆನ್ನಾಗಿರುತ್ತೆ, ಎಲ್ಲಾ ದೇಹಗಳ ಆರೋಗ್ಯ ಸಹ ಉತ್ತಮವಾಗಿರುತ್ತೆ. ಅದಕ್ಕೆ ಆರೋಗ್ಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡಬೇಕಾಗಿದೆ. ನಂತರ ಇಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣರು ಅರ್ಜುನಿಗೆ ಹೇಳಿರ್ತಕ್ಕಂಥದ್ದೇ, ಯಾರು ಇಲ್ಲಿ ಅತಿಯಾಗಿ ಭೋಜನವನ್ನು ಮಾಡುವರೋ
ಅಥವಾ ಉಪವಾಸ ಇರುವವರು ಅತಿಯಾಗಿ ಯಾರು ನಿದ್ರೆ ಮಾಡ್ತಾರೋ ಅಥವಾ ನಿದ್ರೆ ಮಾಡದೆ ಯಾವಾಗ ಸದಾ ಎಚ್ಚರವಾಗಿರ್ತಾರೋ ಅವರಿಗಲ್ಲ ಯೋಗ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರೆ, ಯಾವುದು ಅತಿ ಆಗಿರಬಾರದು, ಯಾವುದನ್ನು ಮಿತಿ ಆಗಿರಬಾರದು, ಎಲ್ಲವನ್ನು ನಿಯಂತ್ರಣ ಇದ್ದಾಗ ನಮ್ಮ ವಿಶಾಲ ಪ್ರಜ್ಞೆ ಅಂತಕ್ಕಂಥದ್ದು ಬೆಳೆಯುತ್ತೆ. ನಂತರ ಭೂಮಿಯ ಮೇಲೆ ಈ ಒಂದು ವಿಶಾಲ ಪ್ರಜ್ಞೆ ವ್ಯಕ್ತವಾಗಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಇದೇ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳ್ಬಿಟ್ಟು ಅನಿಬಿಸಂಟ್ರವರು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಜೀವನದಲ್ಲಿ ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಇರಬೇಕು. ನಾವು ಸದಾ ಅನುಕಂಪದಿಂದ ಕೂಡಿರಬೇಕು, ಮೃದು ಸ್ವಭಾವದವರಾಗಿರಬೇಕು. ನೋಡಿ, ನಮ್ಮ ಜೀವನ ಪರಿಶುದ್ಧದಿಂದ ಕೂಡಿದ್ದಾಗ, ಅನುಕಂಪದಿಂದ ಕೂಡಿದ್ದಾಗ, ಮೃದು ಸ್ವಭಾವದಿಂದ ಕೂಡಿದ್ದಾಗ ನಾವು ಪ್ರತಿಯೊಬ್ಬರಲ್ಲಿ ಸಹ ನಾವು ದೈವತ್ವವನ್ನು ಕಾಣ್ತೀವಿ. ನಮ್ಮ ಸುತ್ತಲೂ ಇರತಕ್ಕಂತಹ ಪ್ರತಿಯೊಬ್ಬರಲ್ಲಿಯೂ ಸಹ ನಾವು ಸಮಾನತೆಯನ್ನು ಕಾಣಬೇಕು. ನಮ್ಮಲ್ಲಿ ಏನಾಗಿದೆ, ಇವರು ಕುರೂಪಿಗಳು, ಇವರು ಸುರೂಪಿಗಳು, ಇವರು ಶ್ರೀಮಂತರು, ಇವರು ಬಡವರು, ಇವರು ಕೆಳವರ್ಗದವರು, ಇವರು ಉನ್ನತ ವರ್ಗದವರು ಅಂತಕ್ಕಂಥ ಭೇದ ಭಾವ ಇರಬಾರದು. ಸರ್ವರಲ್ಲಿ ಸಮಾನತೆಯನ್ನ ಕಾಣಬೇಕು. ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು, ಈ ದೇವತೆ ಆಗಿರ್ಬೋದು, ಮತ್ತು ಎಲ್ಲರಲ್ಲೂ ನಾವು ಆತ್ಮವನ್ನ ಕಾಣಬೇಕು. ಈ ಆತ್ಮ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲಿ ಇರುತ್ತೆ. ಈ ಆತ್ಮ ಅಂತಕ್ಕಂಥದ್ದು ನಾವು ಕಾಣಬೇಕಾಗಿದೆ. ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಆತ್ಮಕ್ಕೆ ನಾವು, ಆ ವ್ಯಕ್ತಿ ಯಾವ ತರ ಇರಲಿ, ಅವನ ಆತ್ಮಕ್ಕೆ ನಾವು ಗೌರವ ಕೊಡಬೇಕಾಗಿದೆ. ಅವನಲ್ಲಿ ಆತ್ಮವನ್ನು ನೋಡಿದಾಗ ಆ ಆತ್ಮದಿಂದ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗುತ್ತೆ, ಜಗತ್ತಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಚಾರಧಾರೆಗಳನ್ನ ಅನಿಬಿಸಂಟ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಕೆಲವಾರು ವಿಷಯಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಕಾರ್ಯದರ್ಶಿಗಳಿಗೆ ವಂದಿಸಿ, ಹಾಗೂ ಎಲ್ಲಾ ಸದಸ್ಯರಿಗೂ ಸಹ ನನ್ನ ವಂದನೆಯನ್ನು ತಿಳಿಸಿ ನನ್ನ ಕೆಲವಾರು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸುದೀರ್ಘವಾಗಿ ವಿಶಾಲ ಪ್ರಜ್ಞೆ